ವಿದ್ಯಾರ್ಥಿಗಳೇ ನಾವು ಇವತ್ತಿನ ತರಗತಿಯಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬರುವಂತ 5ನೇ ಅಧ್ಯಾಯ ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ ಇಲ್ಲಿ ಪ್ರಮುಖವಾಗಿ ಮಾನವ ಬಂಡವಾಳ ಅಂದ್ರೆ ಏನು ಮಾನವ ಬಂಡವಾಳ ನಿರ್ಮಾಣದ ಮೂಲಗಳು ಆರೋಗ್ಯ ಶಿಕ್ಷಣ ಹಾಗೂ ಇನ್ನಿತರ ಹಲವು ಅಂಶಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಅಧ್ಯಯನವನ್ನ ಮಾಡುತ್ತೀವಿ ಈಗಾಗಲೇ ನಾವು ಹಿಂದಿನ ಅಧ್ಯಾಯದಲ್ಲಿ ಬಡತನದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಅರ್ಥ ಮಾಡ್ಕೊಂಡಿವಿ ಯಾವ ರೀತಿಯಾದಂತ ಬಡತನ ಐತಿ ಆ ಬಡತನವನ್ನ ಹೆಂಗ ನಾವು ನಿರ್ಮೂಲನೆ ಮಾಡ್ತೀವಿ ಅನ್ನುವಂತದನ್ನ ಹಲವಾರು ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಬಡತನ ಎನ್ನುವಂತ ಅಧ್ಯಾಯವನ್ನ ಅಧ್ಯಯನವನ್ನು ಮಾಡಿವಿ ಇವತ್ತು ಅತ್ಯಂತ ಪ್ರಮುಖವಾಗಿರುವಂತ ಅಧ್ಯಾಯ ನೋಡಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬರುವಂತ 5ನೇ ಅಧ್ಯಾಯ ಅತ್ಯಂತ ಪ್ರಮುಖವಾಗಿರುವಂತ ಅಧ್ಯಾಯ ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ ಹಾಗಾದ್ರೆ ಮಾನವ ಬಂಡವಾಳ ಮಾನವ ಅಂದ್ರೆ ನಿಮಗೆ ಗೊತ್ತೈತಿ ಮನುಷ್ಯ ಮನುಷ್ಯನ ಬಂಡವಾಳದ ವರ್ಣ ನಿರ್ಮಾಣವನ್ನ ಹೆಂಗ್ ಮಾಡ್ತೀವಿ ವಿದ್ಯಾರ್ಥಿಗಳೇ ಈಗಾಗಲೇ ನಿಮಗೆ ಗೊತ್ತೈತಿ ಮಾನವ ಜನಾಂಗ ವಿಕಾಸದಲ್ಲಿ ಮಹತ್ತರ ಬದಲಾವಣೆ ಉಂಟು ಮಾಡಿದ ಒಂದು ಮಹತ್ವದ ಅಂಶವೆಂದರೆ ಬಹುಶಃ ಅದು ಜ್ಞಾನ ಸಂಪಾದಿಸುವುದು ಮತ್ತು ವರ್ಗಾಯಿಸುವ ಮಾನವನ ಸಾಮರ್ಥ್ಯವಾಗಿದೆ ಇಲ್ಲಿ ಮನುಷ್ಯನ ವಿಕಸನ ಮನುಷ್ಯ ಹೆಂಗ್ ವಿಕಸನವನ್ನ ಹೊಂತ ಇದ್ದಾನ ಹಿಂದಿನ ಇತಿಹಾಸದಲ್ಲಿ ನೀವು ಓದ್ತೀರಿ ಮನುಷ್ಯ ಆವಾಗಿನ ಕಾಲದಾಗ ಯಾವ ರೀತಿಯಾಗಿದ್ದ ಈಗ ಬರಬರ್ತಾ ಯಾವ ರೀತಿಯಾಗಿದ್ದಾನ ಮನುಷ್ಯನ ಜ್ಞಾನ ಶಕ್ತಿ ವಿಕಸನ ಯಾವ ರೀತಿ ಆಗ್ತಾ ಇದೆ ಮೊದಲು ನಾವು ಹೇಳ್ತೀರಿ ಮಂಗನಿಂದ ಮಾನವ ನಮ್ಮ ಪೂರ್ವಜರು ಏನಪ್ಪದ್ರ ಮಂಗನಿಂದ ಮಾನವನಾದ ಮನುಷ್ಯನ ವಿಕಸನ ಮನುಷ್ಯ ಯಾವ ರೀತಿಯಾದಂಥ ಬದಲಾವಣೆಯನ್ನು ಹೊಂತಾ ಇದ್ದಾನೆ ಆ ಮನುಷ್ಯನ ವಿಕಸನ ಭವಿಷ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲಿ ಪ್ರಮುಖವಾಗಿ ಬರುವಂಥ ಅಂಶ ಜ್ಞಾನವನ್ನು ಸಂಪಾದಿಸುವುದು ಮತ್ತು ಅದನ್ನು ವರ್ಗಾಯಿಸುವುದು ನೋಡು ಮನುಷ್ಯ ಜ್ಞಾನ ಶಕ್ತಿಯನ್ನು ಏನು ಮಾಡ್ತಾ ಇದ್ದಾನೆ ರೀ ಸಂಪಾದನೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಬೆಳವಣಿಗೆ ಆಗ್ತಾ ಇದೆ ಮನುಷ್ಯನ ಬೆಳವಣಿಗೆ ಆಗ್ತಾ ಇದೆ ಬೌದ್ಧಿಕ ಬೆಳವಣಿಗೆಯನ್ನು ಸಾಧಿಸ್ತಾ ಇದ್ದಾನೆ ನೋಡಿ ಜ್ಞಾನವನ್ನು ಸಂಪಾದಿಸಿ ಅದನ್ನು ಏನು ಮಾಡ್ತಾ ಇದ್ದಾನೆ ರೀ ವರ್ಗಾವಣೆ ಮಾಡ್ತಾ ಇದ್ದಾನೆ ಇದು ಮನುಷ್ಯನ ವಿಕಸನವನ್ನು ತೋರಿಸ್ಕೊಡ್ತೈತಿ ಸಂಪಾದಿಸಿದಂಥ ಜ್ಞಾನವನ್ನು ವರ್ಗಾಯಿಸುವುದರ ಮೂಲಕ ಮಾನವ ತನ್ನ ಸಾಮರ್ಥ್ಯವನ್ನು ಏನು ಮಾಡ್ತಾ ಇದ್ದಾನೆ ರೀ ಹೆಚ್ಚಿಗೊಳಿಸ್ಕೋತಾ ಇದ್ದಾನೆ ಇಲ್ಲಿ ಮಾನವನನ್ನು ಎರಡು ರೀತಿಯಾಗಿ ನೋಡ್ತೀವಿ ನಾವು ಒಂದು ನೈಪುಣ್ಯರಹಿತ ಮತ್ತು ಇನ್ನೊಂದು ನೈಪುಣ್ಯ ಹೊಂದಿದಂಥವ ನೋಡ್ರಿ ನೈಪುಣ್ಯರಹಿತ ಮತ್ತು ನಿಪುಣ ಶ್ರಮಿಕರು ಅಂತೇಳಿ ಬರ್ತಾರೆ ಇಬ್ಬರು ಏನಪ್ಪ ಅಂದ್ರೆ ಮನುಷ್ಯನನ್ನು ಎರಡು ರೀತಿಯಾಗಿ ನೋಡ್ತೀವಿ ಒಂದು ನೈಪುಣ್ಯರಹಿತ ಇನ್ನೊಂದು ನಿಪುಣ ಶ್ರಮಿಕರಲ್ಲಿ ವ್ಯತ್ಯಾಸವೇನೆಂದರೆ ನೋಡ್ರಿ ನೈಪುಣ್ಯರಹಿತ ಮತ್ತು ನಿಪುಣ ಎರಡು ರೀತಿಯಾದಂಥ ಮನುಷ್ಯನನ್ನು ನೋಡ್ತೀವಿ ಅವುಗಳ ನಡುವಿನ ವ್ಯತ್ಯಾಸವೇನೆಂದರೆ ನಿಪುಣ ಶ್ರಮಿಕರು ಸೂಕ್ತ ಶಿಕ್ಷಣ ಮತ್ತು ತರಬೇತಿಯನ್ನು ಹೊಂದಿದವರಾಗಿರುತ್ತಾರೆ ನಿಪುಣತೆ ಎಲ್ಲದರಿಂದಲೂ ಏನಪ್ಪಂದ್ರೆ ಅನುಭವವನ್ನು ಹೊಂದಿದಂಥವರು ಇವರು ಉತ್ತಮವಾದಂಥ ಶಿಕ್ಷಣ ಮತ್ತು ತರಬೇತಿಯನ್ನು ಹೊಂದಿದವರಾಗಿರ್ತಾರೆ ತನ್ನ ವಿಕಸನಕ್ಕೆ ತನ್ನ ಬೆಳವಣಿಗೆಗೆ ಬೇಕಾದಂಥ ಪೂರಕವಾದಂತಹ ಜ್ಞಾನವನ್ನು ಸಂಪಾದಿಸುವಂಥದ್ದು ನೋಡು ಆತ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ ಎಲ್ಲಿಂದ್ರೆ ರೀ ಪ್ರಾಥಮಿಕ ಶಿಕ್ಷಣವನ್ನು ಹಿಡಿದುಕೊಂಡು ಉನ್ನತ ಶಿಕ್ಷಣದವರೆಗೆ ಜ್ಞಾನವನ್ನು ಸಂಪಾದಿಸಿ ತರಬೇತಿಯನ್ನು ಪಡ್ಕೊಂಡಿರ್ತಾನ ಕೆಲಸವನ್ನು ಯಾವ ರೀತಿಯಾದಂಥ ಶ್ರಮವನ್ನು ನಿರ್ವಹಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಹೊಂದಿರ್ತಾನೆ ನೋಡಿ ಉತ್ತಮವಾದಂಥ ಶಿಕ್ಷಣ ಮತ್ತು ತರಬೇತಿಯನ್ನು ಹೊಂದಿದವರಾಗಿರುತ್ತಾರೆ ಅವರಿಗೆ ತಮ್ಮ ಕೆಲಸ ಕಾರ್ಯಗಳ ರೀತಿ ನೀತಿಗಳು ತಿಳಿದಿರುತ್ತವೆ ನಾ ಏನು ಕೆಲಸ ಮಾಡ್ತೀನಿ ನಾ ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸಗಳ ರೀತಿ ನೀತಿಗಳು ಏನಾಗಿರ್ತಾವ ಅಂತ ಹೇಳ್ತಾರೆ ತಿಳಿದಿರ್ತಾವ ಅದು ಯಾವ ಸಂಬಂಧಿಸಿದ ಕೆಲಸ ಐತಿ ಆ ಕೆಲಸವನ್ನು ಮಾಡೋದ್ರಿಂದ ಏನು ಪ್ರಯೋಜನ ಐತಿ ನೋಡಿ ಅದರ ರೀತಿ ನೀತಿಗಳೇನೆಲ್ಲ ಏನಪ್ಪ ಅಂದ್ರೆ ಅರ್ಥ ಮಾಡಿಕೊಂಡಿರ್ತಾರ ನಂತರ ಉತ್ಪಾದಕತೆಯನ್ನು ಹೆಚ್ಚಿಸಲು ನೋಡಿ ಅವ್ರು ಎಂಥ ಎದುರೊಳಗೆ ತೊಡ್ಕೋತಾರಂದ್ರೆ ರೀ ಉತ್ಪಾದಕತೆಯನ್ನು ಹೆಚ್ಚಿಸಲು ಶಿಕ್ಷಣ ತರಬೇತಿ ಬಂಡವಾಳ ನಿರ್ಮಿಸಲು ಮಾನವ ಬಂಡವಾಳ ಅವಶ್ಯಕತೆ ಇದೆ ಅಂದ್ರೆ ಒಟ್ಟು ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸಿ ಮಾಡಬೇಕಾದ್ರೆ ದೇಶದಲ್ಲಿ ಉತ್ಪಾದಕತೆಯ ಮಟ್ಟವನ್ನು ಹೆಚ್ಚಿಸಿ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ನೋಡಲಿ ಆ ಉದ್ದೇಶದ ಉತ್ಪಾದಕತೆಯ ಮಟ್ಟವನ್ನು ಹೆಚ್ಚಿಸಲು ಅಲ್ಲಿ ಶಿಕ್ಷಣ ತರಬೇತಿ ಹಾಗೂ ಮಾನವ ಬಂಡವಾಳ ನಿರ್ಮಾಣ ನೋಡಿ ಉತ್ತಮವಾದಂಥ ಶಿಕ್ಷಣ ಇರಬೇಕು ಅದರ ಜೊತೆಗೆ ಒಳ್ಳೆಯ ರೀತಿಯಾದಂಥ ತರಬೇತಿ ಸಿಗಬೇಕು ಅದರ ಜೊತೆಗೆ ಮಾನವ ಬಂಡವಾಳ ನಿರ್ಮಾಣ ಅಂದರೆ ಬಂಡವಾಳವನ್ನು ನಿರ್ಮಿಸಲು ಆತ ತಾನು ಒಂದು ಬಂಡವಾಳವಾಗಿ ನಿರ್ಮಾಣ ಹೊಂದಲು ನಾನು ಒಬ್ಬ ಮನುಷ್ಯ
ನನ್ನಿಂದ ಒಂದು ದೇಶಕ್ಕೆ ಕೊಡುಗೆ ಸಿಗ್ತೈತಿ. ನೋಡ, ಆ ಕೊಡುಗೆಯನ್ನು ಬಂಡವಾಳವಾಗಿ ನಿರ್ಮಿಸಲು ಆತನಿಗೆ ಶಿಕ್ಷಣ ಮತ್ತು ತರಬೇತಿ ಅತ್ಯಂತ ಅವಶ್ಯಕವಾಗಿವೆ ಅಂತ ಹೇಳ್ತೀವಿ. ಈ ನಂತರ ನಿಪುಣರಾದ ತರಬೇತಿ ಹೊಂದಿದ ಶ್ರಮಿಕರಿಗೆ ಇದ್ದಂತೆ ಸಾಕಷ್ಟು ಯಂತ್ರೋಪಕರಣಗಳು, ವಾಹನಗಳು, ವಿವಿಧ ಬಂಡವಾಳದ ಸರಕುಗಳು ತಯಾರು ಮಾಡಬಹುದು. ಯಾರೇ ನೈಪುಣ್ಯನೇ ಹೊಂದಿದಂಥವರು, ಶಿಕ್ಷಣ ಮತ್ತು ತರಬೇತಿಯನ್ನು ಹೊಂದಿದಂಥವರು ಉತ್ಪಾದಕತೆಯಲ್ಲಿ ಅಧಿಕ ಮಟ್ಟದಲ್ಲಿ ತೊಡಗಿಸಿಕೊಳ್ಳಬಹುದು. ನೋಡೋರು, ಉತ್ಪಾದಕತೆಯನ್ನು ಹೆಚ್ಚಿಸುವುದಕ್ಕಾಗಿ ಸಾಕಷ್ಟು ಯಂತ್ರೋಪಕರಣಗಳನ್ನು, ವಾಹನಗಳನ್ನು, ವಿವಿಧ ಬಂಡವಾಳದ ಸರಕುಗಳನ್ನು ತಯಾರು ಮಾಡಬಹುದು. ಆದ್ದರಿಂದ ಭೌತಿಕ ಬಂಡವಾಳಕ್ಕಿಂತ ಮಾನವ ಬಂಡವಾಳ ಹೆಚ್ಚು ಮಹತ್ವ ಪಡೆದಿದೆ. ನೋಡು, ಭೌತಿಕವಾಗಿರುವಂಥದ್ದಕ್ಕಿಂತ ಮಾನವ ಬಂಡವಾಳ, ಮನುಷ್ಯ ಅತ್ಯಂತ ಅವಶ್ಯಕವಾದಂಥ ಒಂದು ಏನಪ್ಪ ಅಂದ್ರೆ ಜೀವಿಯಾಗಿದ್ದಾನೆ. ಅದಕ್ಕಾಗಿ ಮಾನವ ಬಂಡವಾಳ ನಿರ್ಮಾಣ ಅತ್ಯಂತ ಅವಶ್ಯಕವಾದಂಥ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು. ಇನ್ನು ನೈಪುಣ್ಯ ರಹಿತ ಅಂದ್ರೆ ರೀ, ಇಲ್ಲಿ ನೈಪುಣ್ಯ ರಹಿತ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ, ಅವ್ರಿಗೆ ಶಿಕ್ಷಣ ಇರೋಂಗಿಲ್ಲ, ತರಬೇತಿ ಇರೋಂಗಿಲ್ಲ, ಉತ್ಪಾದಕತೆ ಮಟ್ಟದಲ್ಲಿ ಅವ್ರು ಯಾವ ರೀತಿಯಾಗಿ ತೊಡಗಿಕೊಳ್ಬೇಕೆನ್ನುವಂಥ ಜ್ಞಾನ ಇರೋಂಗಿಲ್ಲ. ಅವರಿಂದ ಉತ್ಪಾದನೆ ಪ್ರಮಾಣ ಏನಾಗ್ತೈತೆ ರೀ, ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಯುವ ಪ್ರಮಾಣ ಕಡಿಮೆ ಆಗ್ತೈತಿ. ಅದ ಶಿಕ್ಷಣವನ್ನು ಪಡೆದವರು ಮತ್ತು ತರಬೇತಿಯನ್ನು ಪಡೆದವರು ವಿವಿಧ ಕ್ಷೇತ್ರಗಳಲ್ಲಿ ಅವರನ್ನು ಅವರು ತೊಡಗಿಸಿಕೊಳ್ತಾರೆ. ಹಲವಾರು ರೀತಿಯಾದಂಥ ಆರ್ಥಿಕ ಅಭಿವೃದ್ಧಿಯಲ್ಲಿ ಬರುವಂಥ ಎಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಳ್ಳೋಕೆ ಸಮರ್ಥರಾಗಿರ್ತಾರೆ. ಯಾರ್ರೀ? ನೈಪುಣ್ಯತೆಯನ್ನು ಹೊಂದಿದವರು, ಶಿಕ್ಷಣ ಮತ್ತು ತರಬೇತಿಯನ್ನು ಪಡೆದವರು. ಆದರೆ ನೈಪುಣ್ಯ ರಹಿತರು ಏನಿರ್ತಾರೆ ಅಂದರೆ ರೀ, ಎಲ್ಲ ಕ್ಷೇತ್ರಗಳಲ್ಲಿ ತೊಡಗೊಳ್ಳೋಕ್ಕಾಗಂಗಿಲ್ಲ. ಯಾಕೆ? ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇರೋಂಗಿಲ್ಲ, ತರಬೇತಿ ಇರೋಂಗಿಲ್ಲ. ಅದಕ್ಕಾಗಿ ಇಲ್ಲಿ ಎರಡು ರೀತಿಯಾಗಿ ನೋಡ್ತೀವಿ, ಒಂದು ನೈಪುಣ್ಯ ರಹಿತ ಶ್ರಮಿಕರು, ಇನ್ನೊಂದು ನಿಪುಣತೆಯನ್ನು ಹೊಂದಿದಂಥ ಶ್ರಮಿಕರನ್ನು ನಾವೇನು ಮಾಡ್ತೀವಿ ಮನುಷ್ಯನ ವಿಕಸನದಲ್ಲಿ. ನೋಡು, ಮನುಷ್ಯ ಜ್ಞಾನ ಮತ್ತು ಆ ಸಂಪಾದಿಸಿದಂಥ ಜ್ಞಾನವನ್ನು ಏನು ಮಾಡ್ತಾನೆ ರೀ, ಪ್ರಸಾರ ಮಾಡ್ತಾನ, ಹಂಚಿಕೆಯನ್ನು ಮಾಡ್ತಾನ. ಇದು ಮನುಷ್ಯನ ವಿಕಸನವನ್ನು ಏನಪ್ಪ ಅಂದ್ರೆ ಎತ್ತಿ ತೋರಿಸ್ತೈತೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇನ್ನಂತರ ಮಾನವ ಬಂಡವಾಳ ಅಂದರೆ ಏನು? ನೋಡಿ, ಎರಡನೇದಾಗಿ ಬರುವಂಥದ್ದು ಅರ್ಥ. ನೋಡಿ, ಮಾನವ ಬಂಡವಾಳ ಎಂದರೇನು? ಇಲ್ಲಿ ಮಾನವ ಬಂಡವಾಳ ಅಂದರೆ ಹೇಳ್ತಾರೆ, ಉತ್ಪಾದನೆಯನ್ನು ವೃದ್ಧಿಗೊಳಿಸಲು ಯಂತ್ರೋಪಕರಣಗಳಷ್ಟೇ ಅಲ್ಲದೆ ಅದಕ್ಕಿಂತ ಹೆಚ್ಚು ಪರಿಣಾಮ ಬೀರುವ ಶಿಕ್ಷಣ, ಆರೋಗ್ಯ, ತರಬೇತಿ, ಸಂಶೋಧನೆಗಳಂತಹ ಭೌತಿಕ ಸಾಧನಗಳಿಗೆ ಮಾನವ ಬಂಡವಾಳ ಎನ್ನುತ್ತೇವೆ. ನೋಡಿ, ಯಾವ ರೀತಿಯಾಗಿ ಹೇಳ್ತಾರಪ್ಪ ಅಂದರೆ, ಮಾನವ ಬಂಡವಾಳ ಅಂದ್ರೆ ಉತ್ಪಾದನೆಯನ್ನು ವೃದ್ಧಿಗೊಳಿಸಲು ಕೇವಲ ಯಂತ್ರೋಪಕರಣಗಳಷ್ಟೇ ಅಲ್ಲದೆ ಉತ್ಪಾದಕತೆ ಮಟ್ಟವನ್ನು ಹೆಚ್ಚಿಗೆ ಮಾಡೋಕೆ, ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋಕೆ ಬರೀ ಯಂತ್ರೋಪಕರಣಗಳಷ್ಟೇ ಅಲ್ಲದೆ ಅದಕ್ಕಿಂತ ಹೆಚ್ಚು ಪರಿಣಾಮ ಬೀರುವಂತಹ, ಹೆಚ್ಚಿನದಾದಂಥ ಪರಿಣಾಮವನ್ನು ಬೀರುವಂತಹ ಶಿಕ್ಷಣ, ಹೆಚ್ಚಿನ ಪರಿಣಾಮ ಬೀರುವಂಥ ಶಿಕ್ಷಣ, ಆರೋಗ್ಯ. ನೋಡಿ, ಶಿಕ್ಷಣ, ಆರೋಗ್ಯ, ತರಬೇತಿ, ಶಿಕ್ಷಣ, ಆರೋಗ್ಯ, ತರಬೇತಿ, ಸಂಶೋಧನೆಗಳಂತಹ ನೋಡಿ, ಶಿಕ್ಷಣ, ಆರೋಗ್ಯ, ತರಬೇತಿ, ಸಂಶೋಧನೆಗಳಂತಹ ಭೌತಿಕ ಅಂದ್ರೆ ಅಭೌತಿಕ ಸಾಧನಗಳಿಗೆ, ಇವು ಭೌತಿಕ ಅಲ್ರಿ, ಅಭೌತಿಕ ಸಾಧನಗಳಿಗೆ ಮಾನವ ಬಂಡವಾಳ ಎನ್ನುತ್ತೇವೆ. ಇಲ್ಲಿ ಉತ್ಪಾದನೆಯಲ್ಲಿ ಅಥವಾ ಹೆಚ್ಚಿನ ಉತ್ಪಾದತೆಯಲ್ಲಿ ಯಂತ್ರೋಪಕರಣಗಳಷ್ಟೇ ಏನಪ್ಪ ಅಂದ್ರೆ ಭಾಗವಹಿಸ್ತವಂತಲ್ಲ, ಆ ಯಂತ್ರೋಪಕರಣಗಳನ್ನು ನಿರ್ವಹಣೆ ಮಾಡಬೇಕಾದ್ರೂ ಯಾರು ಬೇಕ್ರಿ? ಮಾನವ ಬೇಕು, ಮನುಷ್ಯ ಬೇಕು. ಅದಕ್ಕೆ ಮಾನವ, ಅದಕ್ಕಾಗಿ ಮಾನವಗೆ ಏನು ಬೇಕಂತ ಹೇಳ್ತಾರೆ, ಶಿಕ್ಷಣ, ಉತ್ತಮವಾದಂಥ ಶಿಕ್ಷಣ, ಆರೋಗ್ಯ, ಅಂತರದಗೆ ತರಬೇತಿ, ನಂತರ ಆತ ಎದುರಾಗಿ ತೊಡ್ಕೋಬೇಕ್ರಿ ಸಂಶೋಧನೆಯಲ್ಲಿ ತೊಡಗಿಕೊಳ್ಳುವಂಥ ಅಭೌತಿಕ ಸಾಧನಗಳು. ಇವು ಒಬ್ಬ ಮನುಷ್ಯನಿಗೆ ಅವಶ್ಯಕವಾಗಿರುವಂಥವುಗಳು. ಈ ಅಭೌತಿಕ ಸಾಧನಗಳನ್ನು ನಾವೇನಂತ ಕರಿತೀವಿ? ಮಾನವ ಬಂಡವಾಳ ಎಂದು ಕರೆಯುತ್ತೇವೆ. ನೋಡಿ ವಿದ್ಯಾರ್ಥಿಗಳಲ್ಲಿ, ಭೂಮಿಯಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾರ್ಖಾನೆಗಳಂತಹ ಭೌತಿಕ ಬಂಡವಾಳವನ್ನಾಗಿ ಮಾರ್ಪಡಿಸುವಂತೆ. ನೋಡಿ, ನಮ್ಮ ಬಳಿ ಭೂಮಿ ಐತಿ, ಆ ಭೂಮಿಯನ್ನು ಭೌತಿಕ ಆಧಾರವಾಗಿ ನಾವೇನು ಮಾಡ್ತೀವಿ? ಪರಿವರ್ತನೆ ಮಾಡ್ತೀವಿ. ಏನಪ್ಪ ಅಂದ್ರೆ ಆ ಭೂಮಿಯ ಮೇಲೆ ನೈಸರ್ಗಿಕ ಸಂಪತ್ತಿಲ್ಲ ಭೂಮಿ, ಅಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತೀವಿ. ಆ ಭೂಮಿಯಲ್ಲಿ ಸಿಗುವಂಥ ನೈಸರ್ಗಿಕ ಸಂಪತ್ತನ್ನು ಸರಿಯಾದ ಪ್ರಮಾಣದಲ್ಲಿ ನಿರ್ವಹಣೆ ಮಾಡೋಕೆ ಅಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡುವಂತೆ.
ಒಂದು ದೇಶದ ವಿದ್ಯಾರ್ಥಿಗಳಂತಹ ಮಾನವ ಸಂಪನ್ಮೂಲಗಳನ್ನು ನೋಡಿ ಯಾವ ರೀತಿಯಾಗಿ ನಿರ್ಮಾಣ ಮಾಡ್ತೀವಿ ಅಂದರೆ ರೀ, ಪ್ರಾಧ್ಯಾಪಕರು, ಇಂಜಿನಿಯರಿಂಗ್ಗಳು ಮತ್ತು ವೈದ್ಯರು ಮಾನವ ಬಂಡವಾಳವನ್ನಾಗಿ ಮಾರ್ಪಡಿಸಬಲ್ಲರು. ನೋಡು, ಮನುಷ್ಯನನ್ನು ನಾವು ಹೆಂಗೆ ಮಾರ್ಪಾಡು ಮಾಡ್ತೀವಿ, ಕೇವಲ ಒಂದೇ ರೀತಿಯಾದಂಥ ಅಂಶದಲ್ಲೆಲ್ಲ ಮನುಷ್ಯನನ್ನು ಕೂಡ ಮಾರ್ಪಾಡು ಮಾಡ್ತೀವಿ. ನೋಡಿ, ಒಬ್ಬ ಪ್ರಾಧ್ಯಾಪಕನನ್ನಾಗಿ ತಯಾರು ಮಾಡ್ಬೋದು, ಅದಕ್ಕೆ ತಕ್ಕಂತೆ ಶಿಕ್ಷಣ ಕೊಟ್ಟು ತರಬೇತಿ ಕೊಟ್ಟು ಒಬ್ಬ ಪ್ರಾಧ್ಯಾಪಕನನ್ನಾಗಿ ತಯಾರು ಮಾಡ್ಬೋದು. ನಂತರ ಮನುಷ್ಯನನ್ನು ನಾವು ಒಬ್ಬ ಇಂಜಿನಿಯರಾಗಿ ತಯಾರು ಮಾಡ್ಬೋದು, ಒಬ್ಬ ವ್ಯಕ್ತಿನ ಡಾಕ್ಟ್ರಾಗಿ ತಯಾರು ಮಾಡ್ಬೋದು. ನೋಡಿ, ಮಾನವ ಬಂಡವಾಳ ಹೇಗೆ ಭೂಮಿಯಂಥ ನೈಸರ್ಗಿಕ ಸಂಪನ್ಮೂಲವನ್ನು ಕಾರ್ಖಾನೆಗಳಾಗಿ ಮಾರ್ಪಡಿಸುವಂತೆ ಮಾನವ ಬಂಡವಾಳವನ್ನು, ಮಾನವನನ್ನು ಒಬ್ಬ ಪ್ರಾಧ್ಯಾಪಕನಾಗಿ, ಒಬ್ಬ ಇಂಜಿನಿಯರಾಗಿ, ಒಬ್ಬ ಶಿಕ್ಷಕನಾಗಿ, ಒಬ್ಬ ವೈದ್ಯನಾಗಿ ಹಲವು ರೀತಿಯಾದಂಥ ರೀತಿಯಲ್ಲಿ ಏನಪ್ಪ ಅಂದರೆ ಮಾನವ ಬಂಡವಾಳವನ್ನು ಮಾರ್ಪಡಿಸಬಲ್ಲದು. ನೋಡಿ ವಿದ್ಯಾರ್ಥಿಗಳೇ, ಅದಕ್ಕಾಗಿ ಮನುಷ್ಯ ಕೇವಲ ಉತ್ಪಾದಕತೆಯಲ್ಲಿ ಯಂತ್ರೋಪಕರಣಗಳಷ್ಟೇ ಅಲ್ಲದೆ ಶಿಕ್ಷಣ, ಆರೋಗ್ಯ, ತರಬೇತಿ, ಸಂಶೋಧನೆಗಳಂಥ ಅಭೌತಿಕ, ನೋಡಿ, ಸಂಶೋಧನೆಗಳಂತಹ ಅಭೌತಿಕ ಸಾಧನಗಳಿಗೆ ನಾವೇನಂತ ಕರಿತೀವಿ, ಮಾನವ ಬಂಡವಾಳ ಎಂದು ಕರೆಯುತ್ತೇವೆ. ಅರ್ಥಾತ್ಲ ವಿದ್ಯಾರ್ಥಿಗಳೇ, ಮಾನವ ಬಂಡವಾಳ ಅಂದರೆ ಏನು? ಇಲ್ಲಿ ಕೇವಲ ಉತ್ಪಾದನೆಯಲ್ಲಿ ವೃದ್ಧಿಗೊಳಿಸಲು, ಉತ್ಪಾದನೆಯನ್ನು ಹೆಚ್ಚು ಮಾಡಲು, ಉತ್ಪಾದನೆಯನ್ನು ವೃದ್ಧಿಗೊಳಿಸಲು ಯಂತ್ರೋಪಕರಣಗಳಷ್ಟೇ ಅಲ್ಲದೆ ಅದಕ್ಕಿಂತ ಹೆಚ್ಚು ಪರಿಣಾಮ ಬೀರುವಂಥ ಶಿಕ್ಷಣ, ಆರೋಗ್ಯ, ತರಬೇತಿ, ಸಂಶೋಧನೆಗಳಂತಹ ಅಭೌತಿಕ ಸಾಧನಗಳನ್ನು ಮಾನವ ಬಂಡವಾಳ ಎಂದು ಕರೆಯುತ್ತೇವೆ. ನೋಡಿಷ್ಟು ಏನಪ್ಪಂದ್ರೆ ಮಾನವ ಬಂಡವಾಳದ ಅರ್ಥ ವಿದ್ಯಾರ್ಥಿಗಳೇ. ಇನ್ನಂತರ ಬರುವಂಥದ್ದು, ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡುವುದು ಅಗತ್ಯವೇ? ಈಗ ಮಾನವ ಬಂಡವಾಳವನ್ನು ತಯಾರು ಮಾಡಬೇಕಾದ್ರೆ ಅದರ ಮ್ಯಾಗ ಹೂಡಿಕೆ ಮಾಡುವಂಥದ್ದು ಅವಶ್ಯಕ ಐತಿ? ಈ ಅವಶ್ಯಕತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಇಲ್ಲಿ ಮಾನವ ಬಂಡವಾಳವು ಸರಕು ಸೇವೆಗಳಿಗೆ ಸಂಘಟನಾ ಚಾತುರ್ಯವನ್ನು ಒದಗಿಸುವುದರ ಜೊತೆಗೆ ಶ್ರಮವನ್ನು ಪೂರೈಸಿ ಆರ್ಥಿಕ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದರಿಂದ ಇದರ ಮೇಲೆ ಹೂಡಿಕೆ ಮಾಡುವುದು ಅಗತ್ಯವಿದೆ. ನೋಡಿ ಏನು ಹೇಳ್ತಾರೆ ಅಂದರೆ ರೀ, ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡುವುದು ಅವಶ್ಯಕತೆ ಐತೇನಂತ ಕೇಳಿದಾಗ, ಮಾನವ ಬಂಡವಾಳ ಸರಕು ಸೇವೆಗಳನ್ನು, ನೋಡಿ, ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ಉತ್ಪಾದನೆ ಮಾಡ್ತಾ ಇರ್ತಿಲ್ಲ, ಆ ಉತ್ಪಾದನೆಗೆ ಬೇಕಾದಂಥ ಸರಕು ಸೇವೆಗಳನ್ನು, ಕಚ್ಚಾ ಸಂಪನ್ಮೂಲಗಳಾಗಿರ್ಬೋದು ರೀ, ಆ ಕಚ್ಚಾ ಸಂಪನ್ಮೂಲಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡೋಕ್ಕೂ ಕೂಡ ಏನು ಬೇಕಂತ ಹೇಳ್ತಾರೆ, ಮಾನವ ಬೇಕು. ಕಚ್ಚಾ ಸಂಪನ್ಮೂಲವನ್ನು ಬೆಳೆಯೋಕ್ಕೂ ಕೂಡ ಮಾನವ ಬೇಕು. ಇಲ್ಲಿ ಮಾನವ ಸರಕು ಮತ್ತು ಸೇವೆಗಳನ್ನು ತನ್ನ ಸಂಘಟನಾ ಚಾತುರ್ಯದಲ್ಲಿ, ಒಂದು ಸಂಘಟನೆ ತನ್ನ ಚಾತುರ್ಯದಿಂದ, ಆ ಸಂಘಟನಾ ಚಾತುರ್ಯ ಒಂದು ಏನಪ್ಪಂದ್ರೆ ಒದಗಿಸುವ, ಸಂಘಟನಾ ಚಾತುರ್ಯ ಒದಗಿಸುವ ಜೊತೆಗೆ ಶ್ರಮದ ಪೂರೈಕೆಯ ಜೊತೆಗೆ ಆರ್ಥಿಕ ಬೆಳವಣಿಗೆಯನ್ನು, ನೋಡಿ, ಅಧಿಕ ಪ್ರಮಾಣದ ಶ್ರಮಿಕರು, ಶ್ರಮಿಕರಂದರೆ ಯಾವ ರಾಷ್ಟ್ರದಲ್ಲಿ ಮಾನವ ಸಂಪತ್ತಿನ ಪ್ರಮಾಣ ಅಧಿಕವಾಗಿರುತ್ತದೆಯೋ ಆ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಕ್ಕೆ ಏನಾಗ್ತೈತಿ ಅಂತ ಹೇಳ್ತಾರೆ, ಸಹಾಯಕವಾಗ್ತೈತಿ. ಕಾರಣ ಆ ಎಲ್ಲ ಮಾನವರನ್ನು, ಶ್ರಮಿಕರನ್ನು ಏನಪ್ಪಂದ್ರೆ ಉತ್ಪಾದಕತೆಯಲ್ಲಿ ತೊಡಗಿಸಿದರೆ ಅಧಿಕ ಪ್ರಮಾಣದ ಉತ್ಪಾದನೆಯಾಗಿ ಒಂದು ಆರ್ಥಿಕ ಅಭಿವೃದ್ಧಿ, ದೇಶದ ಒಟ್ಟು ಉತ್ಪನ್ನದ ಪ್ರಮಾಣ ಏನಾಗ್ತೈತಿ ರೀ, ಹೆಚ್ಚಾಗ್ತೈತಿ. ಅದಕ್ಕಾಗಿ ಇಲ್ಲಿ ಮಾನವ ಸಂಪತ್ತು ಎನ್ನುವಂಥದ್ದು ಶ್ರಮಿಕರನ್ನು ಪೂರೈಸುವುದರ ಜೊತೆಗೆ ಆರ್ಥಿಕ ಬೆಳವಣಿಗೆ ವೇಗವನ್ನು ಹೆಚ್ಚಿಸುವಲ್ಲಿ, ಅಂದ್ರೆ ದಿಕ್ಕಣೆ, ದೇಶದ ಅಭಿವೃದ್ಧಿಯ ದಿಕ್ಕಣೆ ಚೇಂಜ್ ಮಾಡುವಂಥದ್ದು ಆರ್ಥಿಕ ಬೆಳವಣಿಗೆಯ ವೇಗ. ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ, ಅಧಿಕ ಪ್ರಮಾಣದಲ್ಲಿ ಬೆಳವಣಿಗೆ ದರವನ್ನು ಸಾಧಿಸಿ, ಇದರ ಜೊತೆಗೆ ಪ್ರಮುಖ ಪಾತ್ರವನ್ನು ವಹಿಸುವುದರಿಂದ, ನೋಡಿ, ಆರ್ಥಿಕ ಬೆಳವಣಿಗೆ ವೇಗ ಹೆಚ್ಚಾಗುವುದರಿಂದ ಅಲ್ಲಿ ಮಾನವ ಬಂಡವಾಳ ಪ್ರಮುಖ ಪಾತ್ರವನ್ನು ವಹಿಸುವುದರಿಂದ ಮಾನವ ಬಂಡವಾಳ ನಿರ್ಮಾಣದ ಮೇಲೆ ಹೂಡಿಕೆಯನ್ನು ಮಾಡಲು, ಮಾನವ ಬಂಡವಾಳದ ಮೇಲೆ ಹೂಡಿಕೆಯನ್ನು ಮಾಡೋದು ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ರೀತಿಯಾದಂಥ ಮಾನವ ಬಂಡವಾಳ ನಿರ್ಮಾಣದ ಮೇಲೆ ಹೂಡಿಕೆಯನ್ನು ಮಾಡುವಲ್ಲಿ ಮಾನವ ಬಂಡವಾಳದ ಮೂಲಗಳು, ನೋಡಿ, ಅತ್ಯಂತ ಪ್ರಮುಖ ಆಗಿರುವಂಥದ್ದು ನಿಮಗಿರುವಂಥ ಪ್ರಶ್ನೆ ವಿದ್ಯಾರ್ಥಿಗಳು ನೆನಪಿಟ್ಟುಕೊರಿ, ಮಾನವ ಬಂಡವಾಳ ನಿರ್ಮಾಣದ ಮೂಲಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಮಾನವ ಬಂಡವಾಳದ ಮೂಲಗಳು, ಮಾನವ ಬಂಡವಾಳದ ಮೂಲಗಳು. ಹಾಗಾದರೆ ಮಾನವ ಬಂಡವಾಳದ ಮೂಲಗಳು, ಇಲ್ಲಿ ಯಾವ ಯಾವ ಮೂಲಗಳಿಂದ ಮಾನವ ಬಂಡವಾಳವನ್ನು ನಾವು ನಿರ್ಮಾಣ ಮಾಡ್ತೀವಿ?
ಯಾವ ಯಾವ ಮೂಲಗಳನ್ನು ಬಳಸಿಕೊಳ್ಳುವುದರ ಮೂಲಕ ಮಾನವನನ್ನು ಅಭಿವೃದ್ಧಿಪಡಿಸೋಕ್ಕೆ ಸಾಧ್ಯತೆ ಐತೆ ಅನ್ನುವಂಥದ್ದನ್ನು ಈ ಅಂಶದಲ್ಲಿ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ ಅಧ್ಯಯನವನ್ನು ಮಾಡ್ತೀವಿ. ಇಲ್ಲಿ ಒಂದು ದೇಶವು ಒಳಗೊಂಡಿರುವ ಮಾನವ ಸಂಪನ್ಮೂಲವು ನೋಡಿರಿ, ಒಂದು ರಾಷ್ಟ್ರ ಒಳಗೊಂಡಿರುವಂಥ ಮಾನವ ಸಂಪನ್ಮೂಲವು ಆ ದೇಶದ ಉಳಿದ ಎಲ್ಲ ಸಂಪನ್ಮೂಲಗಳಿಗಿಂತ ಅತಿ ಪ್ರಮುಖವಾದದ್ದು. ನೋಡಿ, ಒಂದು ಕಡೆ ಮಾನವ ಸಂಪತ್ತನ್ನು ಇಡ್ರಿ, ಇನ್ನೊಂದು ಕಡೆ ಆ ರಾಷ್ಟ್ರದಲ್ಲಿ ಸಿಗುವಂಥ ಉಳಿದಂಥ ಎಲ್ಲ ಸಂಪತ್ತನ್ನು ಇಡ್ರಿ, ಆವಾಗ ಯಾವ ಸಂಪತ್ತಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗ್ತೈತಪ್ಪ ಅಂದ್ರೆ ಉಳಿದೆಲ್ಲ ಸಂಪನ್ಮೂಲಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆ ಸಿಗುವಂಥ ಸಂಪನ್ಮೂಲ ಯಾವುದಂದ್ರೆ ರೀ, ಮಾನವ ಸಂಪನ್ಮೂಲ. ಅಧಿಕ ಪ್ರಮಾಣದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದಂಥದ್ದು ಆ ರಾಷ್ಟ್ರದಲ್ಲಿ ಇರುವಂಥ ಮಾನವ ಸಂಪನ್ಮೂಲ ಅತಿ ಮುಖ್ಯವಾದದ್ದು. ಏಕೆಂದರೆ ಇತರೆ ಎಲ್ಲ ಸಂಪನ್ಮೂಲಗಳು ಮಾನವನಿಂದ ಆತನ ಬಳಕೆಗಾಗಿಯೇ ಉತ್ಪಾದಿಸಲ್ಪಡುತ್ತವೆ. ನೋಡಿ, ಉಳಿದಂಥ ಸಂಪನ್ಮೂಲ ಹೇಳಿ, ಆ ಉಳಿದಂಥ ಸಂಪನ್ಮೂಲಗಳು ಮಾನವನಿಂದಲೇ ಆತನ ಬಯಕೆಗಳಿಗಾಗಿಯೇ ಉತ್ಪಾದಿಸಲ್ಪಡುತ್ತವೆ. ತನಗೆ ಎಂಥ ಸರಕುಗಳು ಬೇಕು, ತನ್ನ ಆಸೆಗಳನ್ನು ಈಡೇರಿಸಬೇಕಾದ್ರೆ ಎಂಥ ಸರಕುಗಳು ಬೇಕು, ಆ ಎಲ್ಲ ಸರಕುಗಳನ್ನು ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಮನುಷ್ಯ ಏನು ಮಾಡ್ತಾನೆ ರೀ, ಸರಕುಗಳನ್ನು ಉತ್ಪಾದಿಸಲ್ಪಡ್ತಾನ. ಇಲ್ಲಿ ಜನಸಂಖ್ಯೆಯ ಪ್ರಮಾಣ ಮಾತ್ರವಲ್ಲದೆ ಆ ಜನರ ಗುಣಮಟ್ಟವೂ ಸಹ ಆರ್ಥಿಕ ಅಭಿವೃದ್ಧಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ನೋಡಿ, ಆ ರಾಷ್ಟ್ರದಲ್ಲಿ ಮಾನವ ಸಂಪತ್ತು ಅಧಿಕ ಐತಿ, ಜನಸಂಖ್ಯೆ ಭಾಳ ಐತಿ ಅಂದ್ರೆ ಅಲ್ರಿ, ಆ ಜನಸಂಖ್ಯೆ ಅಧಿಕ ಬಿದ್ದರೂ ಕೂಡ ಅಭಿವೃದ್ಧಿ ಮೇಲೆ ಪರಿಣಾಮ ಬೀರಂಗಿಲ್ಲ. ಅಲ್ಲಿ ಜನರ ಗುಣಮಟ್ಟ ಯಾವ ರೀತಿಯಾಗೈತಿ, ಆ ಜನರ ಯಾವ ರೀತಿಯಾದಂಥ ಗುಣಮಟ್ಟದಾಗದಾರ, ಆ ಗುಣಮಟ್ಟದ ಪರಿಣಾಮದ ಆಧಾರದ ಮೇಲೆ ಆರ್ಥಿಕ ಅಭಿವೃದ್ಧಿಯ ಮೇಲೆ ಏನಾಗ್ತೈತಿ ರೀ, ಪರಿಣಾಮ ಬೀರ್ತೈತಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಮನುಷ್ಯನಿಲ್ಲದಿದ್ದರೆ ಅಭಿವೃದ್ಧಿ ಸಾಧ್ಯವಿಲ್ಲ. ನೋಡಿ, ಒಂದೇ ಒಂದು ಸೆಂಟೆನ್ಸ್ ಇಟ್ಕೊಂಡ್ಬಿಡ್ರಿ, ಮನುಷ್ಯನಿಲ್ಲದೇ ಇದ್ದರೆ ಅಭಿವೃದ್ಧಿ ಸಾಧ್ಯವಿಲ್ಲ. ಹಾಗಾದ್ರೆ ಅಭಿವೃದ್ಧಿಗೆ ಅತ್ಯಂತ ಕೊಡುಗೆ ನೀಡೋ ಯಾರಂತ ಹೇಳ್ತಾರೆ, ಮನುಷ್ಯ. ಮನುಷ್ಯನಿಲ್ಲದಿದ್ದರೆ ಅಭಿವೃದ್ಧಿ ಸಾಧ್ಯವಿಲ್ಲ. ಏಕೆಂದರೆ ಅಭಿವೃದ್ಧಿ ಎಂಬುದು ಮನುಷ್ಯನ ಪ್ರಯತ್ನದಿಂದ ಆಗಬೇಕು. ನೋಡಿ, ಅಭಿವೃದ್ಧಿ ಎನ್ನುವಂಥದ್ದು ಮನುಷ್ಯನ ಪ್ರಯತ್ನದಿಂದ ಆಗಬೇಕಾದ ನಿರಂತರ ಪ್ರಕ್ರಿಯೆಯಾಗಿದೆ. ಇಲ್ಲಿ ಮನುಷ್ಯ ಹೆಂಗೆ ಅಭಿವೃದ್ಧಿ ಹೊಂತಾನ, ಆತನ ನಿರಂತರ ಪ್ರಕ್ರಿಯೆಯಿಂದ ಅಭಿವೃದ್ಧಿ ಅನ್ನುವಂಥದ್ದು ನಿರ್ಧಾರವಾಗ್ತೈತಿ ಅಂತ ಹೇಳ್ತಾರ. ಮಾನವನು ಅವಶ್ಯಕತೆಗಳು ಎಲ್ಲ ಸಂಶೋಧನೆಗಳ ಜನನಿಯಾಗಿದೆ. ನೋಡಿ ವಿದ್ಯಾರ್ಥಿಗಳಿಗೆ ಗಮನಿಸಿ, ಮಾನವನ ಅವಶ್ಯಕತೆಗಳು ನೋಡಿ, ಮಾನವನ ಅವಶ್ಯಕತೆಗಳು ಎಲ್ಲ ಸಂಶೋಧನೆಗಳ ನೋಡಿ ಮಾನವನ ಅವಶ್ಯಕತೆಗಳು ಎಲ್ಲ ಸಂಶೋಧನೆಗಳ ಏನಾಗೈತಿ ಅಂತ ಹೇಳ್ತಾರೆ ಅಂದ್ರೆ ರೀ, ಜನನಿಯಾಗಿದೆ. ನೋಡಿ ಎಂಥ ಮಾತು, ಮಾನವ ಬಂಡವಾಳ ಎನ್ನುವಂಥದ್ದು ಯಾವ ರೀತಿಯಾಗಿ ಐತೆ ಅಂದರೆ ವಿದ್ಯಾರ್ಥಿಗಳೇ, ಮಾನವ ಬಂಡವಾಳ, ಮನುಷ್ಯ ಎನ್ನುವಂಥವ ಮಾನವ ಅವಶ್ಯಕತೆಗಳು, ಮನುಷ್ಯನಿಗೆ ಬೇಕಾದಂಥ ಅವಶ್ಯಕತೆಗಳು, ಆಸೆಗಳು, ಆಕಾಂಕ್ಷೆಗಳು ಇವೆಲ್ಲ ಸಂಶೋಧನೆಗಳ ಜನನಿಯಾಗಿವೆ. ಇಲ್ಲಿ ಏನು ವಸ್ತುಗಳು ಹುಟ್ಟುಕೊಂಡಾವ, ಯಾವ ರೀತಿಯಾದಂಥ ವಸ್ತುಗಳು ಹುಟ್ಟುಕೊಂಡಾವ, ಆ ಎಲ್ಲ ವಸ್ತುಗಳು ಹುಟ್ಟುಕೊಳ್ಳೋಕೆ ಕಾರಣ ಯಾರಂತ ಹೇಳ್ತಾರೆ ಅಂದರೆ ರೀ, ಈ ಮಾನವ. ನೋಡಿರಿ, ನಾವು ಹೊರಗಡೆ ಪ್ರಪಂಚದಾಗ ನೋಡ್ರಿ ಎಷ್ಟೋ ವಸ್ತುಗಳ ಸಂಶೋಧನೆ ಇದೆಯೋ, ಆ ಎಲ್ಲ ಸಂಶೋಧಿಸಿದಂಥ ವಸ್ತುಗಳನ್ನು ಸಂಶೋಧಿಸಿದವ ಯಾರ್ರಿ, ಮನುಷ್ಯ. ಹಾಗಾದ್ರೆ ಆ ಸಂಶೋಧಿಸಿದಂಥ ವಸ್ತುಗಳನ್ನು ಬಳಸುವಂಥವ ಯಾರ್ರಿ, ಮನುಷ್ಯ. ತನ್ನ ಅವಶ್ಯಕತೆಗಳನ್ನು, ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಎದುರಾಗಿ ತೊಡಗ್ಯಾನ್ರಿ, ಸಂಶೋಧನೆಗಳ ಜನನಿಯಾಗ್ಯಾನ, ಎಲ್ಲ ರೀತಿಯಾದಂಥ ಸಂಶೋಧನೆಯನ್ನು ಹುಟ್ಟುಹಾಕ್ಯಾನ ಯಾರ್ರಿ, ಮನುಷ್ಯ. ನೋಡಿ, ಅದಕ್ಕಾಗಿ ಹೇಳ್ತಾರೆ ಮಾನವ ಅವಶ್ಯಕತೆಗಳು, ಮಾನವನ ಏನು ಆಸೆ ಆಕಾಂಕ್ಷೆಗಳದವ, ಈ ಎಲ್ಲ ಆಸೆ ಆಕಾಂಕ್ಷೆಗಳು ಎಲ್ಲ ಸಂಶೋಧನೆಗಳ ಜನನಿಯಾಗಿವೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ದಕ್ಷ ಬಳಕೆಯಾಗಬೇಕಾದರೆ, ಆ ರಾಷ್ಟ್ರದಲ್ಲಿ ಸಿಗುವಂಥ ನೈಸರ್ಗಿಕ ಸಂಪನ್ಮೂಲಗಳು ದಕ್ಷವಾದಂಥ ರೀತಿಯಲ್ಲಿ ಬಳಕೆಯಾಗಬೇಕಾದರೆ ನಿಪುಣರಾದ ಶ್ರಮಿಕರ ಅಗತ್ಯವಿದೆ. ಯಾರು ನಿಪುಣರೇ, ನೈಪುಣ್ಯತೆಯನ್ನು ಹೊಂದಿದಂಥವರು.
ಅಲ್ಲಿ ಉತ್ಪಾದನೆಯಲ್ಲಿ ತೊಡಗಿಕೊಳ್ಳುವಂಥವರು ಅವರು ಏನಾಗಿರ್ಬೇಕ್ರಿ, ಒಳ್ಳೆಯ ರೀತಿಯಾದಂಥ ಶಿಕ್ಷಣ ಮತ್ತು ಒಳ್ಳೆಯ ರೀತಿಯಾದಂಥ ತರಬೇತಿಯನ್ನು ಹೊಂದಿದಂಥವರಾಗಿರಬೇಕು, ನೈಪುಣ್ಯ ಹೊಂದಿದಂಥ ಶ್ರಮಿಕ ವರ್ಗವಾಗಿರಬೇಕು. ಇಲ್ಲಿ ಉತ್ತಮ ಮಾನವ ಸಂಪನ್ಮೂಲ ಹೊಂದಿರುವ ಆ ದೇಶ, ಯಾವ ರಾಷ್ಟ್ರದಲ್ಲಿ ಉತ್ತಮವಾದಂಥ ಮಾನವ ಸಂಪನ್ಮೂಲವಿರುತ್ತದೆಯೋ ಆ ದೇಶ ಆರ್ಥಿಕವಾಗಿ ಪ್ರಗತಿ ಹೊಂದಲು ಸಾಧ್ಯವಿದೆ, ಅಂದ್ರೆ ಅಭಿವೃದ್ಧಿಯ ಪಥವನ್ನು ಹೆಚ್ಚಿಸಿಕೊಳ್ಳಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾರ. ಇಂಥ ಉತ್ತಮವಾದ ಮಾನವ ಸಂಪನ್ಮೂಲಗಳನ್ನು ನಿರ್ಮಾಣ ಮಾಡಲು ಮಾನವ ಬಂಡವಾಳವನ್ನಾದಂತಹ ನೋಡಿ, ಉತ್ತಮವಾದಂಥ ಮಾನವ ಸಂಪನ್ಮೂಲವನ್ನು ನಿರ್ಮಾಣ ಮಾಡಲು ಮಾನವ ಬಂಡವಾಳವಾದಂತಹ ಶಿಕ್ಷಣ ನೋಡು, ಒಂದನೇದಾಗಿ ಬರುವಂಥದ್ದು ಶಿಕ್ಷಣ, ಎರಡನೇದಾಗಿ ಬರುವಂಥದ್ದು ಆರೋಗ್ಯ, ಮೂರನೇದಾಗಿ ಬರುವಂಥದ್ದು ತರಬೇತಿ, ನಾಲ್ಕನೇದು ಸಂಶೋಧನೆ. ನೋಡ್ರಿ, ಶಿಕ್ಷಣ, ಆರೋಗ್ಯ, ತರಬೇತಿ, ಸಂಶೋಧನೆ, ವಸತಿ, ನಂತರ ಬರುವಂಥದ್ದು ತಾಂತ್ರಿಕ ಕೌಶಲ್ಯ, ನಿರ್ವಹಣಾ ಸಾಮರ್ಥ್ಯ. ನೋಡಿ, ಶಿಕ್ಷಣ, ಆರೋಗ್ಯ, ತರಬೇತಿ, ಸಂಶೋಧನೆ, ವಸತಿ, ತಾಂತ್ರಿಕ ಕೌಶಲ್ಯ, ನಿರ್ವಹಣಾ ಸಾಮರ್ಥ್ಯ ಪ್ರಮುಖವಾಗಿ ನೋಡಿ. ಇವೇನು ಹೇಳ್ತಾವಪ್ಪ ಅಂದ್ರೆ, ಇವೆಲ್ಲವುಗಳು ಮಾನವ ಬಂಡವಾಳದ ನಿರ್ಮಾಣಕ್ಕೆ ನೋಡಿ, ಶಿಕ್ಷಣ, ಆರೋಗ್ಯ, ತರಬೇತಿ, ಸಂಶೋಧನೆ, ವಸತಿ, ತಾಂತ್ರಿಕ ಕೌಶಲ್ಯ, ನಿರ್ವಹಣಾ ಸಾಮರ್ಥ್ಯ ಎನ್ನುವಂಥವುಗಳು ಮಾನವ ಬಂಡವಾಳ ನಿರ್ಮಾಣದಲ್ಲಿ ದೇಶದಲ್ಲಿ ಅಭಿವೃದ್ಧಿಪಡಿಸಬೇಕಾಗಿರುವ ಅಗತ್ಯವಾಗಿದೆ. ಅಂದ್ರೆ ಒಂದು ದೇಶದ ಮಾನವ ಸಂಪತ್ತನ್ನು ನಾವು ಅಭಿವೃದ್ಧಿಪಡಿಸಬೇಕಾದ್ರೆ ಇವೆಲ್ಲವುಗಳು ಏನಾಗಬೇಕು ಅಂತ ಹೇಳ್ತಾರೆ, ಅಭಿವೃದ್ಧಿ ಆಗಬೇಕು. ಅಂದ್ರೆ ಉತ್ತಮವಾದಂಥ ಶಿಕ್ಷಣ ಇರಬೇಕು, ಉತ್ತಮವಾದಂಥ ಆರೋಗ್ಯ, ತರಬೇತಿ, ಉತ್ತಮವಾದಂಥ ತರಬೇತಿ, ಹಲವು ರೀತಿಯಾದಂಥ ಸಂಶೋಧನೆಗಳು, ಆ ರೀತಿಗೆ ಉತ್ತಮವಾದಂಥ ವಸತಿ ಕಲ್ಪಿಸುವಂಥದ್ದು, ತಾಂತ್ರಿಕ ಕೌಶಲ್ಯವನ್ನು ಹೆಚ್ಚು ಮಾಡಿ, ನಿರ್ವಹಣಾ ಸಾಮರ್ಥ್ಯ ಇವೆಲ್ಲವನ್ನು ನಾನು ನಿರ್ವಹಿಸ್ಕೊಂಡು ಹೋಗ್ತೇನಪ್ಪ, ಇವೆಲ್ಲವುಗಳನ್ನು ನಿರ್ವಹಿಸ್ತೀನಿ ಎನ್ನುವಂಥ ನಿರ್ವಹಣಾ ಸಾಮರ್ಥ್ಯ, ಇವು ಮಾನವ ಬಂಡವಾಳವನ್ನು ದೇಶದಲ್ಲಿ ಅಭಿವೃದ್ಧಿಪಡಿಸುವುದಕ್ಕಾಗಿ ಅಗತ್ಯವಾಗಿವೆ. ಇಲ್ಲಿ ಪ್ರಮುಖವಾದಂಥ ಮಾನವ ಬಂಡವಾಳದ ಮೂಲಗಳೆಂದರೆ ನೋಡಿ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಅರ್ಥ ಮಾಡಿಕೊಂಡ ನಂತರ ಪ್ರಮುಖವಾಗಿ ಮಾನವ ಬಂಡವಾಳ ನಿರ್ಮಾಣದ ಮೂಲಗಳೆಂದರೆ, ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಶಿಕ್ಷಣದ ಮೇಲಿನ ವೆಚ್ಚ. ನೋಡಿ ವಿದ್ಯಾರ್ಥಿಗಳೇ, ಮಾನವ ಬಂಡವಾಳ ನಿರ್ಮಾಣದ ಮೊದಲನೆಯ ಮೂಲ ಯಾವುದಪ್ಪ ಅಂದ್ರೆ ಶಿಕ್ಷಣದ ಮೇಲಿನ ವೆಚ್ಚ, ಎಕ್ಸ್ಪೆಂಡಿಚರ್ ಆನ್ ಎಜುಕೇಷನ್. ಶಿಕ್ಷಣದ ಮೇಲಿನ ವೆಚ್ಚ, ಎಕ್ಸ್ಪೆಂಡಿಚರ್ ಆನ್ ಎಜುಕೇಷನ್. ಹಾಗಾದ್ರೆ ಶಿಕ್ಷಣದ ಮೇಲಿನ ವೆಚ್ಚ ಯಾವ ರೀತಿಯಾಗೈತಿ? ಇಲ್ಲಿ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವುದೇ ಶಿಕ್ಷಣ ಅಂತ ಹೇಳ್ತಾರ. ಒಂದು ಮಗು ಸಂಪೂರ್ಣವಾದಂಥ ಅಭಿವೃದ್ಧಿಯನ್ನು ಸಾಧಿಸಬೇಕಾರೆ, ಸಂಪೂರ್ಣವಾದಂಥ ಬೆಳವಣಿಗೆಯನ್ನು ಹೊಂದಬೇಕಾರೆ ಆ ಮಗುವಿಗೆ ಶಿಕ್ಷಣ ಎನ್ನುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ನೋಡು ವಿದ್ಯಾರ್ಥಿಗಳಲ್ಲಿ, ಶಿಕ್ಷಣ ಮನೆಯಿಂದ ಪ್ರಾರಂಭವಾಗಿ ನೋಡು, ಮಗು ಹುಟ್ಟಿದ ಕೂಡಲೇ ಆ ಯಾವ ರೀತಿಯಾದಂಥ ಶಿಕ್ಷಣ ಸಿಗ್ತೈತಪ್ಪ ಅಂದ್ರೆ, ಆ ಮನೆಯೊಳಗೆ ಯಾವ ರೀತಿಯಾಗಿರಬೇಕು, ಯಾರಿಗೆ ಹೆಂಗೆ ಕರಿಬೇಕು ನೋಡಿ, ಆ ಮಗುಗೆ ಕಲಿಸ್ಕೊಡ್ತಾರೆ ಯಾರಿಗೆ ಹೆಂಗೆ ಕರಿಬೇಕು, ಯಾವ ರೀತಿಯಾಗಿ ಕುಂಡಿರಬೇಕು, ಯಾವ ರೀತಿಯಾಗಿರಬೇಕು ಎನ್ನುವಂಥದ್ದನ್ನು ಮನೆಯಿಂದಲೇ ಶಿಕ್ಷಣ ಪ್ರಾರಂಭವಾಗ್ತೈತೆ. ಅದಕ್ಕಾಗಿ ಹೇಳ್ತಾರೆ, ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವುದೇ ಶಿಕ್ಷಣ. ಇಲ್ಲಿ ಮಾನವ ಬಂಡವಾಳ ನಿರ್ಮಾಣದಲ್ಲಿ ಶಿಕ್ಷಣ ಅತ್ಯಂತ ಪ್ರಮುಖವಾದಂಥ ಮೂಲವಾಗಿದೆ. ನೋಡಿ, ಶಿಕ್ಷಣ ಅತ್ಯಂತ ಅವಶ್ಯಕವಾದಂಥ ಒಂದು ಮೂಲವಾಗಿದೆ. ಏಕೆಂದರೆ ಜನರಿಗೆ ಅಕ್ಷರ ಜ್ಞಾನವಿಲ್ಲದಿದ್ದರೆ ಯಾವುದೇ ರೀತಿಯ ತರಬೇತಿ ನೀಡಲು ಸಾಧ್ಯವಿಲ್ಲ. ನೋಡಿ, ಜನರಿಗೆ ಜ್ಞಾನ, ಅಕ್ಷರ ಜ್ಞಾನ ಇದ್ದೇ ಹೋತಂದ್ರೆ ಈಗೇನ್ರಿ ಅಕ್ಷರ ಜ್ಞಾನ ಐತೆ ಅಂದ್ರೆ ನಾವು ಇಲ್ಲಿ ಏನೈತಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬಹುದು. ಓದಿ ಅಕಸ್ಮಾತ್ ಅಕ್ಷರ ಜ್ಞಾನ ಇಲ್ಲದೆ ಹೋದ್ರೆ ಅವ್ನು ಓದಕ್ಕೆ ಬರ್ಲಿಕ್ಕಂದ್ರೆ ರೀ ನೋಡಿ, ಅದಕ್ಕಾಗಿ ಹೇಳ್ತಾರ, ಮನುಷ್ಯನಿಗೆ ಮಾನವನಿಗೆ ಅಕ್ಷರ ಜ್ಞಾನ ಇಲ್ಲದೆ ಹೋತಂದ್ರೆ ಯಾವುದೇ ರೀತಿಯಾದಂಥ ತರಬೇತಿಯನ್ನು ನೀಡಲು ಸಾಧ್ಯವಿಲ್ಲ. ಅವ್ನಿಗೆ ಏನು ಹೇಳಿದ್ರು ಅವ್ನಿಗೆ ಅರ್ಥ ಆಗಂಗಿಲ್ಲ.
ಅದಕ್ಕಾಗಿ ಒಬ್ಬ ವ್ಯಕ್ತಿಗೆ ಹೇಳ್ತಾರೆ ನೋಡ್ರಿ, ಪ್ರಾಥಮಿಕ ಮಾಧ್ಯಮಿಕ ಉನ್ನತ ಹಾಗೂ ವೃತ್ತಿಪರ ಶಿಕ್ಷಣಗಳು ನೋಡಿ. ಶಿಕ್ಷಣ ಹೆಂಗೆ ಪ್ರಾರಂಭ ಆಗ್ತೈತೆ ಅಂದ್ರೆ, ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಉನ್ನತವಾದಂಥ ಶಿಕ್ಷಣದ ಜೊತೆಗೆ ತರಬೇತಿ, ವೃತ್ತಿಪರ ತರಬೇತಿ. ನೋಡಿ, ಕೆಲಸ ಮಾಡೋಕ್ಕೆ ವೃತ್ತಿ ಕೊಡುವಂಥದ್ದು, ಏನು ಕೆಲಸ ಮಾಡ್ತಾ ಇದ್ದಾನೆ, ವೃತ್ತಿಪರ ತರಬೇತಿಯನ್ನು ಮುಂತಾದ ಶಿಕ್ಷಣ ಕ್ರಮಗಳು ಮಾನವ ಬಂಡವಾಳ ನಿರ್ಮಾಣದಲ್ಲಿ ಅತ್ಯಂತ ಮುಖ್ಯವಾಗಿವೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಶಿಕ್ಷಣದ ಕ್ರಮಗಳು ಶಕ್ತಿಯ ಪರಿಣಾಮಕಾರಿಯಾದ ಬಳಕೆಗೆ ಕಾರಣವಾಗಿರುವುದರೊಂದಿಗೆ ಜನರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನ ಬದಲಾವಣೆ, ಅದರ ಜೊತೆಗೆ ವ್ಯಕ್ತಿತ್ವ ವಿಕಸನ, ಮಹಿಳಾ ಸಬಲೀಕರಣ, ಶ್ರಮಿಕರ ದಕ್ಷತೆ, ವೈಶ್ಯ ಏನಪ್ಪ ಅಂದ್ರೆ ವ್ಯತ್ಯಾಸಗೊಳ್ಳುವರಲಿ ವೈಶಾಲ್ಯಗೊಳ್ಳುವಂತೆ ಮಾಡುತ್ತದೆ. ಒಟ್ಟಾರೆ ಶಿಕ್ಷಣದ ಮೇಲಿನ ಹೂಡಿಕೆಯು ಮಾನವ ಬಂಡವಾಳದ ಪ್ರಮುಖ ಮೂಲದಲ್ಲಿ ಒಂದಾಗಿದೆ ಎಂದು ಭಾವಿಸಲಾಗಿದೆ. ನೋಡಿ, ಜನನನ್ನು ಶಿಕ್ಷಣ ಸಿಗುವುದರಿಂದ ಆತ ಹೆಂಗೆ ಬದಲಾವಣೆ ಆಗ್ತಾನಂತ ಹೇಳ್ತಾರಂದ್ರೆ, ಇಲ್ಲಿ ವ್ಯಕ್ತಿತ್ವ ವಿಕಸನ, ಆ ವ್ಯಕ್ತಿ ವಿಕಸನಗುವಂತಾನ, ನಾ ಯಾವ ರೀತಿಯಾಗಿರ್ಬೇಕಪ್ಪ, ಎಂಥ ಶಿಕ್ಷಣ ಪಡ್ಕೋಬೇಕಪ್ಪ, ನಾ ಯಾವ ರೀತಿಯಾದಂಥ ಉದ್ಯೋಗ ಮಾಡಬೇಕಪ್ಪ. ನೋಡಿ, ವ್ಯಕ್ತಿತ್ವ ವಿಕಸನದ ಜೊತೆಗೆ ಮಹಿಳಾ ಸಬಲೀಕರಣ ಅಂದ್ರೆ ಮಹಿಳೆಯರಿಗೂ ಕೂಡ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅವರು ಕೂಡ ಸಮಾಜದಲ್ಲಿ ಉತ್ತಮ ಸ್ಥಾನಮಾನವನ್ನು ಹೊಂತಾರೆ, ಅವರು ಉತ್ತಮವಾದಂಥ ಜೀವನವನ್ನು ನಡೆಸ್ತಾರೆ ಎನ್ನುವುದಕ್ಕಾಗಿ ಮಹಿಳಾ ಸಬಲೀಕರಣ. ಈ ಮಹಿಳಾ ಸಬಲೀಕರಣ ಜೊತೆಗೆ ಶ್ರಮಿಕರ ದಕ್ಷತೆಯ ವೈಶಾಲ್ಯಗೊಳ್ಳುವಂತೆ, ಅಂದರೆ ಶ್ರಮಿಕರು ನಾ ದುಡಿತೀನಪ್ಪ, ಅವರ ಶ್ರಮಿಕ ಶಕ್ತಿ ಅವ್ರಿಗೆ ಏನಾಗಬೇಕು, ಉತ್ಸಾಹ ಉಂಟಬೇಕು, ಅವರಲ್ಲಿ ಅವರಿಗೆ ಉತ್ಸಾಹ, ಏನ ಕೆಲಸ ಮಾಡ್ತನು. ನೋಡಿ, ಶ್ರಮಿಕರ ವೈಶಾಲ್ಯಗೊಳ್ಳುವಂತೆ ಮಾಡುತ್ತದೆ. ಒಟ್ಟಾರೆಯಾಗಿ ಶಿಕ್ಷಣದ ಮೇಲಿನ ವೆಚ್ಚವು ಮಾನವ ಬಂಡವಾಳ ನಿರ್ಮಾಣದ ಪ್ರಮುಖ ಮೂಲಗಳಲ್ಲಿ ಒಂದಾಗಿದೆ ಎಂದು ಭಾವಿಸಲಾಗಿದೆ. ಹಾಗಾದರೆ ಶಿಕ್ಷಣದ ಮೇಲೆ ಏನು ವೆಚ್ಚ ಮಾಡ್ತಾರಲ್ಲ, ಈ ಶಿಕ್ಷಣದ ಮೇಲೆ ವೆಚ್ಚ ಮಾಡೋಕ್ಕೆ ಅದರಿಂದ ಆಗುವಂಥ ಲಾಭ ಏನು, ವ್ಯಕ್ತಿಗಳು ಶಿಕ್ಷಣದ ಮೇಲೆ ವೆಚ್ಚ ಮಾಡಲು ಕಾರಣಗಳೇನು, ಮೊದಲೇದಾಗಿ ಬರುವಂಥದ್ದು ನೋಡ್ರಿ, ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು, ನೋಡಿ ಇರುವಂಥ ಜ್ಞಾನವನ್ನು ವೃದ್ಧಿಗೊಳಿಸಲು, ವಿಸ್ತಾರವಾದಂಥ ರೀತಿಯಲ್ಲಿ ಜ್ಞಾನವನ್ನು ಸಮಾಜದ ಹಲವು ರೀತಿಯಾದಂಥ ಕ್ಷೇತ್ರಗಳ ಮೂಲಕ, ಹಲವು ರೀತಿಯಾದಂಥ ಕ್ಷೇತ್ರಗಳಲ್ಲಿರುವಂಥ ಎಲ್ಲ ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದಕ್ಕಾಗಿ. ಎರಡನೇದಾಗಿ ಬರುವಂಥದ್ದು ತಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು, ನಾ ಎಂಥ ಕೆಲಸ ಮಾಡಬೇಕು ನೋಡಿ, ಕೌಶಲ್ಯ ಅವನಲ್ಲಿರುವಂಥ ಶಕ್ತಿ ಏನಾಗ್ತೈತಿ ರೀ, ವಿವಿಧ ರೀತಿಯ ಹಂತಗಳಲ್ಲಿ ಬದಲಾವಣೆ ಆಗ್ತೈತಿ, ಕೌಶಲ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ಳಲು. ನಂತರ ತಮ್ಮ ದಕ್ಷತೆಯನ್ನು ಹೆಚ್ಚಿಸಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು, ಅಂದ್ರೆ ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿ ನಾ ಯಾವ ಕ್ಷೇತ್ರದಾಗ ಬೇಕಾದರೂ ಕೆಲಸ ಮಾಡ್ತನೋ ನೋಡಿ, ಉದ್ಯೋಗ ಅವಕಾಶಗಳು ಏನಾಗ್ತಾವೆ ರೀ, ಸೃಷ್ಟಿಯಾಗುವುದರ ಜೊತೆಗೆ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಶಿಕ್ಷಣದ ಮೇಲೆ ಹೂಡಿಕೆ ಮಾಡುತ್ತಾರೆ. ಯಾಕೆ ಉದ್ಯೋಗ ಸಿಕ್ತಂದ್ರೆ ರೀ, ಸಂಬಳ ಬರಾಕತ್ತೈತಿ, ಆದಾಯ ಹೆಚ್ಚಾಗ್ತೈತಿ. ಈ ರೀತಿಯಾಗಿ ಜನರು ಶಿಕ್ಷಣದ ಮೇಲೆ ವೆಚ್ಚ ಮಾಡಲು ಏನಾಗ್ತೈತೆ ರೀ, ಕಾರಣವಾಗೋದ್ರ ಜೊತೆಗೆ ಶಿಕ್ಷಣವನ್ನು ಪಡೆದವರು ಯಾವ ರೀತಿಯಾದಂತಂದ್ರೆ ರೀ, ಸಣ್ಣ ಕುಟುಂಬದ ಮಹತ್ವವನ್ನು ತಿಳಿಯುತ್ತಾರೆ. ಅಂದರೆ ಚಿಕ್ಕದಾದಂಥ ಕುಟುಂಬದ ಮಹತ್ವ, ಶಿಕ್ಷಣವನ್ನು ಪಡೆದವರು ಕುಟುಂಬದವರು ಶಿಕ್ಷಣ ಕೊಡಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಕಷ್ಟಪಟ್ಟಿರ್ತಾರೆ, ಅದರ ಮಹತ್ವವನ್ನು ಏನು ಮಾಡ್ತಾನೆ ರೀ, ಅರ್ಥ ಮಾಡ್ಕೋತಾನಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಈ ನಂತರ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಆರೋಗ್ಯದ ಮೇಲಿನ ವೆಚ್ಚ. ಆರೋಗ್ಯ ಮೇಲಿನ ವೆಚ್ಚ ನೋಡಿ, ಎರಡನೇದಾಗಿ ಬರುವಂಥದ್ದು ವಿದ್ಯಾರ್ಥಿಗಳೇ, ಆರೋಗ್ಯದ ಮೇಲಿನ ವೆಚ್ಚ, ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್. ನೋಡಿ, ಆರೋಗ್ಯದ ಮೇಲಿನ ವೆಚ್ಚ, ಹಾಗಾದ್ರೆ ಆರೋಗ್ಯವು ಮಾನವ ಬಂಡವಾಳದ ನಿರ್ಮಾಣದ ಮೇಲೆ ಹೆಂಗೆ ಪರಿಣಾಮ ಬೀರ್ತೈತಿ ಇಲ್ಲಿ ಹೇಳ್ತಾರ, ಭೌತಿಕ ಬೌದ್ಧಿಕ. ನೋಡಿ, ಭೌತಿಕ ಬೌದ್ಧಿಕ ಮತ್ತು ಮಾನಸಿಕ ಸುಸ್ಥಿತಿಯನ್ನು ನಾವೇನಂತ ಕರಿತೀವಿ, ಆರೋಗ್ಯ ಎಂದು ಕರೆಯುತ್ತೇವೆ. ಒಬ್ಬ ವ್ಯಕ್ತಿ ಭೌತಿಕವಾಗಿ ಅಂದರೆ ಆತನ ಹೊರಗಿನ ಪ್ರಪಂಚ ನೋಡಿದರೆ ಭೌತಿಕವಾಗಿ, ಬೌದ್ಧಿಕವಾಗಿ ಬುದ್ಧಿಯ ಮಟ್ಟತೆ. ನೋಡಿ, ಭೌತಿಕವಾದಂಥ ಸದೃಢವಾದಂಥ ದೇಹ ಹೊಂದಿ ಅದರೊಳಗೆ ಉತ್ತಮವಾದಂಥ ಮನಸ್ಸನ್ನು ಹೊಂದಿದಂಥವ, ಮಾನಸಿಕ ಸುಸ್ಥಿತಿ ಒಳ್ಳೆಯ ರೀತಿಯಾದಂಥ ಮನಸ್ಸನ್ನು ಇರುವಂಥವನ್ನು ನಾವೇನಂತ ಕರಿತೀವಿ, ಆರೋಗ್ಯ ಅಂತೇಳಿ ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳೇ, ಶಿಕ್ಷಣದಷ್ಟೇ ಮಹತ್ವದ ಮಾನವನ ಬಂಡವಾಳ ನಿರ್ಮಾಣದ ಮೇಲೆ ನೋಡಿ, ಇಲ್ಲಿ ಶಿಕ್ಷಣದಷ್ಟೇ ಮಹತ್ವವನ್ನು ಹೊಂದಿದಂಥದ್ದು ಯಾವುದಪ್ಪ ಅಂದ್ರೆ ಆರೋಗ್ಯದ ಮೇಲಿನ ವೆಚ್ಚವಾಗಿದೆ. ಇಲ್ಲಿ ಜನರ ಆರೋಗ್ಯ ಜನರು ಹೆಚ್ಚು ಸುಶಿಕ್ಷಿತರಷ್ಟ ಏನಪ್ಪ ಅಂದ್ರೆ ಸುಶಿಕ್ಷಿತರನ್ನಾಗಿ ಮಾಡಿ ಆರೋಗ್ಯದ ಮೇಲೆ ಅವರು ಏನಾಗ್ತಾರೆ ರೀ, ಹೆಚ್ಚಿನ ಕಾಳಜಿ ವಹಿಸುತ್ತಾರೆ. ನೋಡಿ, ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನು ಬೇಕಪ್ಪ, ಆರೋಗ್ಯಕ್ಕೆ ಎಂಥ ಆಹಾರ ಸೇವಿಸಬೇಕು, ಎಷ್ಟು ನೀರು ಕುಡಿಬೇಕು, ಯಾವ ರೀತಿಯಾಗಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅದನ್ನು ತಿಳಿಸ್ಕೊಡ್ತೈತಿ. ಅಂದ್ರೆ ಸದೃಢ ಆರೋಗ್ಯವಂತ ವ್ಯಕ್ತಿ ಹೆಚ್ಚು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ.
ಅಂದ್ರೆ ಉತ್ತಮವಾದಂಥ ಆರೋಗ್ಯವನ್ನು ಹೊಂದಿದಂಥ ವ್ಯಕ್ತಿ ಹೆಚ್ಚು ಉತ್ಪಾದನೆಯನ್ನು ಮಾಡೋಕೆ ಶಕ್ತಿ ಏನಾಗ್ತೈತ್ರಿ ಅವಾಗ ಜಾಸ್ತಿ ಬರ್ತೈತಿ, ಅವಾಗ ಹೆಚ್ಚು ಉತ್ಪಾದನೆಯನ್ನು ಮಾಡಲು ತನಗೇನಾಗ್ತೈತ್ರಿ ಸಹಾಯಕವಾಗ್ತೈತಿ ಅಂತ ಹೇಳ್ತೀವಿ. ಆದ್ದರಿಂದ ಆರೋಗ್ಯದ ಮೇಲಿನ ವೆಚ್ಚವು ಜನರ ದಕ್ಷತೆ, ಶ್ರಮಿಕರ ಪೂರೈಕೆ, ಜನರ ಸಾಮಾಜಿಕ ಸಂಬಂಧಗಳು ಉತ್ತಮ ಮಾಡಿಸುವುದರ ಮೂಲಕ ಮಾನವ ಬಂಡವಾಳ ನಿರ್ಮಾಣದಲ್ಲಿ ಒಂದು ಪ್ರಮುಖ ಮೂಲವಾಗಿದೆ ಅಂತ ಹೇಳ್ತೀವಿ. ಈ ರೀತಿಯಾಗಿ ಆರೋಗ್ಯದ ವೆಚ್ಚವು ನೇರವಾಗಿ ಆರೋಗ್ಯವಂತ ಶ್ರಮಶಕ್ತಿಯನ್ನು ಪೂರೈಸುತ್ತದೆ. ನೋಡಿ ಏನಪ್ಪಂದ್ರೆ ಆರೋಗ್ಯದ ಮೇಲಿನ ವೆಚ್ಚವು ನೇರವಾಗಿ ಆರೋಗ್ಯವಂತ ಶ್ರಮಶಕ್ತಿಯ ಪೂರೈಕೆಯನ್ನು ಹೆಚ್ಚಿಸುತ್ತದೆ. ಅಂದರೆ ಉತ್ತಮವಾದಂಥ ಜನರನ್ನು ನಿರ್ಮಾಣ ಮಾಡ್ತೈತಿ. ಒಂದು ದೇಶದ ಅಭಿವೃದ್ಧಿಗೆ ಮಾನವ ಸಂಪತ್ತನ್ನು ಉತ್ತಮವಾದಂಥ ಆರೋಗ್ಯ ಹೊಂದಿದಂಥ ಶ್ರಮಶಕ್ತಿಯನ್ನು ಹೆಚ್ಚಿಗೆ ಏನು ಬರ್ತೀರಿ ಪೂರೈಕೆಯನ್ನು ಮಾಡ್ತೈತಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಮಾನವನ ಆರೋಗ್ಯದ ಮೇಲೆ ಮಾಡುವಂಥ ವೆಚ್ಚದಲ್ಲಿ ಮಾಡಬೇಕಾದಂಥ ಆರೋಗ್ಯದ ವಿವಿಧ ಸೂಚಕಗಳು ಅಥವಾ ವಿವಿಧ ರೂಪಗಳು, ನಾವು ಆರೋಗ್ಯ ವೆಚ್ಚದ ವಿವಿಧ ರೂಪಗಳು ಹೆಂಗೆ ರೂಪದ ಮೂಲಕ ವೆಚ್ಚ ಮಾಡ್ತೀವಿ. ಮೊದಲೇದು ವೈದ್ಯಕೀಯ ಸೌಲಭ್ಯ. ನೋಡಿ ಉತ್ತಮವಾದಂಥ ವೈದ್ಯಕೀಯ ಸೌಲಭ್ಯವನ್ನು ಕೊಡುವುದಕ್ಕಾಗಿ ವೆಚ್ಚವನ್ನು ಮಾಡ್ತಾರೆ. ನಂತರ ರೋಗ ನಿರೋಧಕ ಲಸಿಕೆಗಳು. ನೋಡ್ರಿ ರೋಗ ಬರುವಕ್ಕಿಂತ ಪೂರ್ವದಲ್ಲಿ ರೋಗ ನಿರೋಧಕ, ರೋಗ ಬರುವಕ್ಕಿಂತ ಪೂರ್ವದಲ್ಲಿ ಲಸಿಕೆಯನ್ನು ಹಾಕುವಂಥದ್ದು. ಉದಾಹರಣೆ ನೀವು ನೋಡ್ರಿ ಪೋಲಿಯೋ ವಿದ್ಯಾರ್ಥಿಗಳಲ್ಲಿ ಪೋಲಿಯೋ ಹನಿ ರೋಗ ನಿರೋಧಕ ಶಕ್ತಿಯನ್ನು, ಅಂದ್ರೆ ದೇಶದಲ್ಲಿ ಮಾನವ ಸಂಪತ್ತು ಯಾವುದೇ ಅಂಗವೈಕಲ್ಯದಿಂದ ಬಳಲಬಾರದು. ಒಬ್ಬ ವ್ಯಕ್ತಿ ಏನಾದರೂ ಒಂದು ಅಂಗವೈಕಲ್ಯದಿಂದ ಬಳಲಿದಂದ್ರೆ ಆತನು ದೇಶದಲ್ಲಿ ಉತ್ಪಾದಕತೆಯಲ್ಲಿ ತೊಡಗಿಕೊಳ್ಳೋಕೆ ಸಾಧ್ಯ ಆಗಂಗಿಲ್ಲ. ಈ ಕಾರಣದಿಂದಾಗಿ ಪೋಲಿಯೋ ಹನಿ ಆಗ್ತಾರೆ. ನೋಡಿ ಆ ರೋಗ ನಿರೋಧಕ ಔಷಧಿ ಮೇಲೆ ವೆಚ್ಚವನ್ನು ಮಾಡ್ತಾರ. ನಂತರ ಆರೋಗ್ಯ ಶಿಕ್ಷಣ, ಅಂದರೆ ಜನರಿಗೆ ಆರೋಗ್ಯ ಶಿಕ್ಷಣ ಕೊಡೋದು, ಆರೋಗ್ಯವನ್ನು ಹೆಂಗೆ ಕಾಪಾಡ್ಕೋಬೇಕು ನೋಡ್ರಿ ಅದ್ರ ಬಗ್ಗೆ ತರಬೇತಿ ಕೊಡ್ತಾರೆ, ಶಿಕ್ಷಣವನ್ನು ಕೊಡ್ತಾರೆ. ಇದ್ರ ಜೊತೆಗೆ ಪೌಷ್ಟಿಕ ಆಹಾರ ನೋಡಿ ಆಹಾರದ ಬಗ್ಗೆ ಆಹಾರ ಕೊಡುವುದಕ್ಕಾಗಿ ಖರ್ಚು ಮಾಡ್ತೈತಿ. ಆರೋಗ್ಯದ ಮೇಲಿನ ವೆಚ್ಚ ಪೌಷ್ಟಿಕ ಆಹಾರವನ್ನು ಒದಗಿಸುವುದರ ಜೊತೆಗೆ ಶುದ್ಧ ಕುಡಿಯುವ ನೀರು ಮತ್ತು ಉತ್ತಮ ನೈರ್ಮಲ್ಯವನ್ನು ನೋಡಿ ಶುದ್ಧ ಕುಡಿಯುವ ನೀರು ಮತ್ತು ಉತ್ತಮ ನೈರ್ಮಲ್ಯೀಕರಣದೊಂದನ್ನು ಹೊಂದುವಂತೆ ಏನು ಮಾಡ್ತೈತಿ ರೀ ಮಾನವ ಬಂಡವಾಳ ಹೂಡಿಕೆಯನ್ನು ಮಾಡ್ತಾರಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಎರಡನೇದಾಗಿ ಬರುವಂಥದ್ದು ಆರೋಗ್ಯದ ಮೇಲಿನ ವೆಚ್ಚ. ಇನ್ನಂತರ ಮೂರನೇದಾಗಿ ಬರುವಂಥದ್ದು ನೋಡಿ ವಿದ್ಯಾರ್ಥಿಗಳೇ ವೃತ್ತಿ ನಿರತ ತರಬೇತಿ ಮೇಲಿನ ವೆಚ್ಚ. ವೃತ್ತಿ ನಿರತ ತರಬೇತಿ ಮೇಲಿನ ವೆಚ್ಚ. ನೋಡಿ ವೃತ್ತಿ ನಿರತ ತರಬೇತಿ ಮೇಲಿನ ವೆಚ್ಚ, ಎಕ್ಸ್ಪೆಂಡಿಚರ್ ಆನ್ ಜಾಬ್ ಟ್ರೈನಿಂಗ್. ನೋಡು ವೃತ್ತಿ ನಿರತ ತರಬೇತಿ ಮೇಲಿನ ವೆಚ್ಚ, ಎಕ್ಸ್ಪೆಂಡಿಚರ್ ಆನ್ ಜಾಬ್ ಟ್ರೈನಿಂಗ್. ಹಾಗಾದರೆ ಇಲ್ಲಿ ವೃತ್ತಿ ನಿರತ ತರಬೇತಿ ಅಂದರೆ ಹೇಳ್ತಾರೆ ವಿದ್ಯಾರ್ಥಿಗಳೇ, ಉದ್ಯೋಗಿಗಳು ಕೆಲಸವನ್ನು ನಿರ್ವಹಿಸುತ್ತಲೇ ತಮ್ಮ ದಕ್ಷತೆ, ನೈಪುಣ್ಯತೆ ಮತ್ತು ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ದೃಷ್ಟಿಯಿಂದ ಪಡೆಯುವ ತರಬೇತಿಯನ್ನು ವೃತ್ತಿ ನಿರತ ತರಬೇತಿ ಎನ್ನುತ್ತೇವೆ. ಅಂದ್ರೆ ಜನ ಈಗಾಗಲೇ ಕೆಲಸ ಮಾಡ್ತಾರೆ, ಕೆಲಸದಲ್ಲಿ ತೊಡಗಿಕೊಂಡಾರ, ಆ ಕೆಲಸವನ್ನು ಹೆಚ್ಚು ದಕ್ಷವಾಗಿ ಬಳಸಿಕೊಳ್ಳಾಕ ಅವ್ರ ನೈಪುಣ್ಯತೆಯನ್ನು ಹೆಚ್ಚು ಮಾಡ್ಕೋದು, ಅಂದರೆ ಅವ್ರ ಶ್ರಮಶಕ್ತಿಯ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಳುವಂಥದ್ದು, ನಂತರ ಅವರ ಕೌಶಲ್ಯವನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು, ಉತ್ಪಾದಕತೆಯಲ್ಲಿ ಕೌಶಲ್ಯದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂಥದ್ದು, ನಂತರ ದಕ್ಷತೆ ಉತ್ತಮವಾದಂಥ ಶ್ರಮಿಕ. ನೋಡಿ ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಇಲ್ಲಿ ಉತ್ಪಾದಕತೆಯಲ್ಲಿ ಅಭಿವೃದ್ಧಿಪಡಿಸಿಕೊಳ್ಳಲು ದೃಷ್ಟಿಯಿಂದ ಪಡೆಯುವ ತರಬೇತಿಯನ್ನು ವೃತ್ತಿ ನಿರತ ತರಬೇತಿ ಎಂದು ಕರೆಯುತ್ತೇವೆ. ಈಗಾಗಲೇ ಕೆಲಸ ಮಾಡುತ್ತಾ ತಮ್ಮ ದಕ್ಷತೆ, ನೈಪುಣ್ಯತೆ, ಕೌಶಲ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ಳುವುದಕ್ಕಾಗಿ ಏನು ಪಡ್ಕೋತಾರಲ್ಲ ತರಬೇತಿ, ಆ ತರಬೇತಿಯನ್ನು ವೃತ್ತಿ ನಿರತ ತರಬೇತಿ ಅಂತೇಳಿ ಕರಿತೀವಿ. ಇಲ್ಲಿ ವೃತ್ತಿ ನಿರತ ತರಬೇತಿಯು ಮಾನವ ಬಂಡವಾಳ ನಿರ್ಮಾಣದ ಮತ್ತೊಂದು ಅತ್ಯಂತ ಪ್ರಮುಖವಾದಂಥ ಮೂಲವಾಗಿದೆ. ಯಾಕೆ ಜನರಿಗೆ ವೃತ್ತಿಯನ್ನು ಕೊಡಬೇಕು, ವೃತ್ತಿಯಲ್ಲೇ ತರಬೇತಿಯನ್ನು ಕೊಡಬೇಕು, ಯಾಕೆ ವೃತ್ತಿಯಲ್ಲೇ ತರಬೇತಿ ಕೊಡ್ತಾರಂದ್ರೆ ವಿದ್ಯಾರ್ಥಿಗಳೇ ಉತ್ಪಾದಕತೆಯನ್ನು ಹೆಚ್ಚು ಮಾಡೋಕೆ, ಅಲ್ಲಿ ಗೊತ್ತೇ ಇಲ್ಲದೇ ಇರುವಂಥ ಅಂಶಗಳನ್ನು ಅವ್ರಿಗೆ ತಿಳಿಸಿಕೊಡುವುದರ ಮೂಲಕ ಅವ್ರಿಗೆ ಏನಾಗ್ತೈತೆ ರೀ ಉತ್ಪಾದನೆಯ ಹುಮ್ಮಸ್ ಬರ್ತೈತಿ. ಅದಕ್ಕಾಗಿ ಉತ್ಪಾದಕತೆಯನ್ನು ಹೆಚ್ಚು ಮಾಡೋಕೆ ತರಬೇತಿಯನ್ನು ಕೊಡ್ತಾರೆ. ಅದಕ್ಕೆ ಮಾನವ ಬಂಡವಾಳ ನಿರ್ಮಾಣದಲ್ಲಿ ಪ್ರಮುಖವಾದಂಥದ್ದು ವೃತ್ತಿ ನಿರತ ತರಬೇತಿಯ ಮೇಲಿನ ವೆಚ್ಚವೂ ಕೂಡ ಒಂದಾಗಿದೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ವೃತ್ತಿ ನಿರತ ತರಬೇತಿಯನ್ನು ಎರಡು ವಿಧಗಳೆಂದೇ ನೋಡಿ ವೃತ್ತಿ ನಿರತವಾಗಿರುವಂಥವು ವೃತ್ತಿ ನಿರತ ತರಬೇತಿಯಲ್ಲಿ ಎರಡು ವಿಧಗಳಿವೆ. ಅವುಗಳಲ್ಲಿ ಒಂದನೇದು ಉದ್ಯಮದಲ್ಲಿಯೇ ಕಾರ್ಮಿಕರಿಗೆ ನೀಡುವ ತರಬೇತಿ, ಎರಡನೇದಾಗಿ ಬರುವಂಥದ್ದು ವಿವಿಧ ತರಬೇತಿ ಕೇಂದ್ರಗಳಿಂದ ನೀಡುವಂಥ ತರಬೇತಿ. ನೋಡಿ ಉದ್ಯಮದಲ್ಲೇ ಕಾರ್ಮಿಕರಿಗೆ ನೀಡುವಂಥ ತರಬೇತಿ ಅಂದ್ರೆ ಈಗ ಒಂದು ಉದ್ಯಮ ಸಂಸ್ಥೆಯೊಳಗೆ ಜನ ದುಡಿತಾ ಇದ್ದಾರ, ಆ ಉದ್ಯಮ ಸಂಸ್ಥೆಯಲ್ಲೇ ಅವ್ರಿಗೆ ಏನು ಕೊಡಿದ್ರಿ ತರಬೇತಿಯನ್ನು ಕೊಡುವಂಥದ್ದು. ಈ ವಿಧಾನದಲ್ಲಿ ಉದ್ಯಮ ಘಟಕಗಳು ತಮ್ಮಲ್ಲಿಯೇ ಕೆಲಸ ನಿರ್ವಹಿಸುತ್ತಿರುವ ಉದ್ಯೋಗಿಗಳಿಗೆ
ಅವರ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಅಲ್ಲಿಯೇ ಕೆಲಸ ನಿರ್ವಹಿಸುತ್ತಿರುವ ಏನಪ್ಪ ಅಂದ್ರೆ ಪರಿಣಿತ ಉದ್ಯೋಗಿಗಳಿಂದ ಅನುಭವವನ್ನು ಹೊಂದಿದಂಥ ಉದ್ಯೋಗಿಗಳಿಂದ ಅಧಿಕ ಅವಧಿಯವರೆಗೆ ಕೆಲಸ ಮಾಡಿದಂಥ ಉದ್ಯೋಗಿಗಳಿಂದ ಅವ್ರಿಗೆ ಏನು ಕೊಡ್ತಾರೆ ಕೆಲಸ ಕೊಡ್ತಾರೆ ಈಗ ನೋಡಿ ಅವರೇ ಒಬ್ಬ ವ್ಯಕ್ತಿ ಒಂದು ಕೈಗಾರಿಕೆ ಒಳಗೆ ಕೆಲಸ ಮಾಡಕ್ಕೆ ಹೋದ್ರೆ ನೇರವಾಗಿ ಅವ್ನು ಕೆಲಸ ಕೊಡೋಂಗಿಲ್ಲ ಅನುಭವವನ್ನು ಹೊಂದಿದಂಥ ವ್ಯಕ್ತಿಗಳ ಕೈಯಾಗ ಅವನು ಬಿಡ್ತಾರೆ ಅವರೇನು ಕೆಲಸ ಮಾಡ್ತಾರೆ ಅವರೇನು ಹೇಳ್ತಾರೆ ನೋಡಿರಿ ಎಲ್ಲ ಅಲ್ಲಿ ಕೇಳುವಂಥದ್ದು ಏ ನೇರವಾಗಿ ನೀ ಕೆಲಸಕ್ಕೆ ಏನಪ್ಪ ಅಂದ್ರೆ ಅಪಾಯಿಂಟ್ ಆಗಿದೆ ನೇರವಾಗಿ ಕೆಲಸಕ್ಕೆ ಕಳ್ಸೋಂಗಿಲ್ಲ ಅವ್ರಿಗೆ ತರಬೇತಿಯನ್ನು ಕೊಡ್ತಾರೆ ಯಾರ ಕೈಯಾಗ್ರಿ ಅನುಭವವನ್ನು ಹೊಂದಿದಂಥವ್ರ ಕೈಯಾಗ ತರಬೇತಿ ಕೊಡ್ತಾರೆ ಅವ್ರನ್ನ ತಯಾರು ಮಾಡೋದು ಒಂದು ಉತ್ತಮವಾದಂಥ ಶಕ್ತಿಯನ್ನಾಗಿ ತಯಾರು ಮಾಡುವಂಥದ್ದು ಅದಕ್ಕೆ ಅಲ್ಲೇ ಇರುವಂಥ ನೈಪುಣ್ಯ ಹೊಂದಿದಂಥವರು ಅಂದ್ರೆ ಹೆಚ್ಚಿನ ಅವಧಿವರೆಗೆ ತರಬೇತಿಯನ್ನು ಹೊಂದಿದಂಥವ್ರು ಅದರಲ್ಲಿ ನೈಪುಣ್ಯತೆಯನ್ನು ಹೊಂದಿದವರಿಂದ ತರಬೇತಿಯನ್ನು ಕೊಡಿಸ್ತಾರೆ ಏನಂತಾರೆ ಎರಡನೇದಾಗಿ ಬರುವಂಥದ್ದು ವಿದ್ಯಾರ್ಥಿಗಳ ವಿವಿಧ ತರಗತಿ ಕೇಂದ್ರಗಳಿಗೆ ಅಂದರೆ ಬೇರೆ ಕಡೆಯಿಂದ ಕಳಿಸಿ ಅಲ್ಲಿ ತರಗತಿ ಕೇಂದ್ರಗಳಿಂದ ನೀಡುವಂಥ ತರಬೇತಿ ಇಲ್ಲಿ ವಿವಿಧ ಉದ್ಯಮಗಳು ತಮ್ಮ ಕಾರ್ಮಿಕರ ದಕ್ಷತೆ ಮತ್ತು ನೈಪುಣ್ಯತೆಯನ್ನು ಹೆಚ್ಚಿಸಲು ವಿವಿಧ ತರಬೇತಿ ಕೇಂದ್ರಗಳಿಗೆ ಕಾರ್ಮಿಕರನ್ನು ನಿಯೋಜಿಸಿ ತರಬೇತಿ ನೀಡುವುದಾಗಿದೆ ಈ ಮೇಲಿನ ಎರಡು ವಿಧಾನಗಳು ಉದ್ಯಮ ಘಟಕಗಳಿಗೆ ವೆಚ್ಚವು ತಗಲುತ್ತದೆ ಅಂದ್ರೆ ಉದ್ಯಮ ಘಟಕ ವೆಚ್ಚ ಮಾಡಿದರೂ ಕೂಡ ಅವರು ವಿವಿಧ ಕಾರ್ಮಿಕರನ್ನು ಬೇರೆ ಬೇರೆ ತರಬೇತಿ ಕೇಂದ್ರಗಳಿಗೆ ಕಳಿಸ್ತಾರೆ ಅವ್ರನ್ನ ನೈಪುಣ್ಯತೆಯನ್ನು ಹೊಂದಿ ಬರಕ್ಕೆ ಕಳಿಸ್ತಾರೆ ಕಾರಣ ಇಲ್ಲಿ ವೆಚ್ಚ ಹೆಚ್ಚಾದರೂ ಕೂಡ ಅವ್ರೇನ್ರಿ ಈ ವೃತ್ತಿಯ ತರಬೇತಿ ಮೇಲೆ ಮಾಡಿರೋ ವೆಚ್ಚ ನಂತರ ಬಂದಂತಹ ಶ್ರಮಿಕರು ಅಧಿಕ ಪ್ರಮಾಣದ ಉತ್ಪಾದನೆಯನ್ನು ಮಾಡ್ತಾರೆ ಎನ್ನುವ ಮನೋಭಾವನೆಯಿಂದ ಏನು ಮಾಡ್ತಾರೆ ವೆಚ್ಚವನ್ನು ಮಾಡ್ತಾರಂತ ಹೇಳ್ತೀವಿ ವಿದ್ಯಾರ್ಥಿಗಳು ಇಲ್ಲಿ ವೃತ್ತಿನಿರತ ತರಬೇತಿಯ ಅಗತ್ಯತೆ ಏನು ಅಗತ್ಯತೆ ಐತಿ ಇಲ್ಲಿ ಕೌಶಲ್ಯವಂತ ಶ್ರಮಿಕರು ರಾಷ್ಟ್ರೀಯ ಅದಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಲು ಸಮರ್ಥರಿರುವುದರಿಂದ ವೃತ್ತಿನಿರತ ತರಬೇತಿಯು ಈ ಕೆಳಗಿನ ರೀತಿಯಲ್ಲಿ ಮಾನವ ಬಂಡವಾಳ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಇವರು ಏನಿರ್ತಾರೆ ಕೊಡುಗೆಯನ್ನು ನೀಡ್ತಾರೆ ಆ ಕೊಡುಗೆಯನ್ನು ನೀಡುವುದರಿಂದ ಅವರಿಗೆ ವೃತ್ತಿನಿರತ ತರಬೇತಿ ಅತ್ಯಂತ ಅವಶ್ಯಕವಾಗಿದೆ ಮೊದಲೇದ್ರಿ ಕಾರ್ಮಿಕರ ದಕ್ಷತೆಯನ್ನು ಹೆಚ್ಚಿಸುತ್ತದೆ ನೋಡಿ ದಕ್ಷವಾದಂಥ ಕಾರ್ಮಿಕರನ್ನು ನಿರ್ಮಾಣ ಮಾಡ್ತೈತಿ ಇಲ್ಲಿ ವೃತ್ತಿನಿರತ ತರಬೇತಿಯ ಕಾರ್ಮಿಕರಿಗೆ ಹಾಗೂ ನಿರ್ವಹಿಸುವ ಕೆಲಸ ನೈಪುಣ್ಯತೆಯನ್ನು ಹೆಚ್ಚು ಮಾಡುವುದರಿಂದ ಮೂಲ ಅವರು ದಕ್ಷತೆಯ ಪ್ರಮಾಣ ಏನಾಗ್ತೈತ್ರಿ ಹೆಚ್ಚಾಗ್ತೈತಿ ಹೆಚ್ಚಿನ ಹೆಚ್ಚಿನ ತರಬೇತಿ ಕೊಡುವುದರಿಂದ ಅವರ ಉತ್ಪಾದಕತೆ ಮಟ್ಟ ಹೆಚ್ಚಾಗ್ತೈತಿ ಅಂತ ಹೇಳ್ತಾರೆ ನಂತರ ಎರಡನೇದಾಗಿ ಬರುವಂಥದ್ದು ಉದ್ಯಮಗಳ ಉತ್ಪಾದನೆ ಹೆಚ್ಚಿಸಲು ಕಾರಣವಾಗುತ್ತದೆ ಯಾಕಂದ್ರೆ ನೈಪುಣ್ಯನ ಹೊಂದಿದಂಥ ಏನಪ್ಪ ಅಂದ್ರೆ ಅಲ್ಲಿ ಶ್ರಮಿಕರು ಬಂದ್ರಂದ್ರೆ ಅಧಿಕ ಪ್ರಮಾಣದ ಶ್ರಮಶಕ್ತಿಯನ್ನು ವಹಿಸಿ ದುಡಿತಾರೆ ವಿಶೇಷವಾದಂಥ ರೀತಿಯಲ್ಲಿ ತರಬೇತಿ ಹೊಂದಿದಾರಲ್ಲ ಕೆಲಸ ಮಾಡ್ತಾರೆ ಅದಕ್ಕಾಗಿ ಆ ಉದ್ಯಮ ಸಾಮರ್ಥ್ಯ ಏನಾಗ್ತೈತಿ ಅಂತ ಹೇಳ್ತಾರೆ ಹೆಚ್ಚಾಗ್ತೈತಿ ಅಂತ ಹೇಳ್ತಾರೆ ನಂತರ ಉದ್ಯಮ ಸಂಸ್ಥೆಗಳು ಹೆಚ್ಚಿನ ಲಾಭಗಳಿಗೆ ನೆರವಾಗುತ್ತವೆ ಅಧಿಕ ಪ್ರಮಾಣದ ಉತ್ಪಾದನೆ ಆಯ್ತಂದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದ ಏನು ಬರ್ತೈತಿ ರೀ ಲಾಭ ಬರ್ತೈತಿ ಉತ್ಪಾದನೆ ಹೆಚ್ಚಾಗಿದ್ದರಿಂದ ಹೆಚ್ಚು ಏನಪ್ಪ ಅಂದ್ರೆ ಪೂರೈಕೆ ಮಾಡ್ತಾರೆ ಅದರಿಂದ ಲಾಭ ಹೆಚ್ಚು ಬರ್ತೈತಿ ನಂತರ ದೇಶದ ಆರ್ಥಿಕ ಪ್ರಗತಿಗೆ ಸಹಾಯಕವಾಗಿದೆ ಅಧಿಕ ಪ್ರಮಾಣದ ಉತ್ಪಾದನೆ ಮಾಡುವುದರಿಂದ ಆ ಉತ್ಪಾದನೆ ಮಾಡಿದಂಥ ಸರಕುಗಳು ಅಧಿಕ ಪ್ರಮಾಣದಲ್ಲಿ ಪೂರೈಕೆಯಾಗುವುದರಿಂದ ದೇಶದ ಅಭಿವೃದ್ಧಿ ಏನಾಗ್ತೈತಿ ರೀ ಸಹಾಯಕವಾಗ್ತೈತಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು ಇದರಿಂದ ರೀ ವೃತ್ತಿನಿರತ ತರಬೇತಿಯ ಮೇಲಿನ ವೆಚ್ಚದಿಂದ ಇನ್ನಂತರ ನಾಲ್ಕನೇದಾಗಿ ಬರುವಂಥದ್ದು ನೋಡಿ ವಿದ್ಯಾರ್ಥಿಗಳು ವಲಸೆಯ ಮೇಲಿನ ವೆಚ್ಚ ವಲಸೆಯ ಮೇಲಿನ ವೆಚ್ಚ ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್ ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್ ವಲಸೆಯ ಮೇಲಿನ ವೆಚ್ಚ ಇಲ್ಲಿ ಜನರು ಯಾಕೆ ವಲಸೆ ಹೋಗ್ತಾರೆ ಜನರು ಹಲವಾರು ಕಾರಣಗಳಿಂದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತೆರಳುವುದನ್ನು ನಾವೇನಂತ ಕರಿತೀವಿ ವಲಸೆ ಅಂತೇಳಿ ಕರಿತೀವಿ ಹಲವು ರೀತಿಯಾದಂಥ ಕಾರಣಗಳಿಂದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಜನ ಏನು ಮಾಡ್ತಾರೆ ವಲಸೆ ಹೋಗ್ತಾರೆ ಕಾರಣ ಸಾಮಾನ್ಯವಾಗಿ ಜನರು ಉದ್ಯೋಗವನ್ನು ಮತ್ತು ಹೆಚ್ಚಿನ ವೇತನವನ್ನು ಅರಸಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುತ್ತಾರೆ ನೋಡಿ ಜನ ಯಾಕೆ ವಲಸೆ ಹೋಗ್ತಾರೆ ಅಂದರೆ ಉದ್ಯೋಗವನ್ನು ಅರಸಿ ಯಾಕಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ ಹೋಗೋಕ್ಕೆ ಕಾರಣ ಏನಂದ್ರೆ ಉದ್ಯೋಗವನ್ನು ಅರಸಿ ನಂತರ ಹೆಚ್ಚಿನ ವೇತನವನ್ನು ಅರಸಿ ನೋಡಿ ಉದ್ಯೋಗ ಹೆಚ್ಚಿನ ವೇತನವನ್ನು ಅರಸಿ ಜನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುತ್ತಾರೆ ಅಧಿಕ ಜನಸಂಖ್ಯೆ ಇರುವ ದೇಶಗಳಿಂದ ಹೆಚ್ಚು ಉದ್ಯೋಗಾವಕಾಶಗಳಿರುವ ದೇಶಗಳಿಗೆ ಜನರು ವಲಸೆ ಹೋಗುವುದು ತೀರಾ ಸಾಮಾನ್ಯ ಅಂದ್ರೆ ಭಾರತದಂಥ ದೇಶದವರಿಗೆ ಹೆಚ್ಚು ಜನಸಂಖ್ಯೆ ಐತಿ ಇಲ್ಲಿ ಉದ್ಯೋಗಾವಕಾಶ ಕಡಿಮೆ ಐತಿ ಎಲ್ಲಿ ಉದ್ಯೋಗಾವಕಾಶಗಳ ಪ್ರಮಾಣ ಜಾಸ್ತಿ ಐತಿ ಅಂತಾರಾಷ್ಟ್ರಗಳಿಗೆ ಏನಾಗ್ತಾರೆ ಜನ ವಲಸೆ ಹೋಗ್ತಾರೆ ಕಾರಣ ಅಲ್ಲಿ ಉದ್ಯೋಗಾವಕಾಶಗಳ ಪ್ರಮಾಣ ಹೆಚ್ಚಿರ್ತೈತಿ ಹೆಚ್ಚಿನ ವೇತನವನ್ನು ಕೊಡ್ತಾರೆ ನೋಡಿ ಅಲ್ಲಿ ವೇತನ ಹೆಚ್ಚಿರ್ತೈತಿ ರೀ ಉದ್ಯೋಗ ಸಿಗ್ತೈತೈತಿ ಅದಕ್ಕೆ ಜನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನಾಗ್ತಾರೆ ವಲಸೆ ಹೋಗ್ತಾರೆ
ಉದಾಹರಣೆಗೆ ವಿಜ್ಞಾನಿಗಳು, ವೈದ್ಯರು, ಇಂಜಿನಿಯರಿಂಗ್ಗಳು, ಸಂಶೋಧಕರು ಮುಂತಾದ ಉನ್ನತ ಜ್ಞಾನವುಳ್ಳಂಥ ವ್ಯಕ್ತಿಗಳು ಹೆಚ್ಚಿನ ವೇತನವನ್ನು ಪಡೆಯಲು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಹೋಗುತ್ತಾರೆ. ನೋಡಿ, ಯಾಕಂದ್ರೆ ಅವರಿಗೆ ಇಲ್ಲಿ ವೇತನ ಪ್ರಮಾಣ ಕಡಿಮೆ ಇರ್ತೈತಿ, ಅಲ್ಲಿ ವೇತನದ ಪ್ರಮಾಣ ಜಾಸ್ತಿ ಇರ್ತೈತಿ. ವಿಜ್ಞಾನಿಗಳಾಗಿರ್ಬೋದು ರೀ, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅಥವಾ ಸಂಶೋಧನೆಯಲ್ಲಿ ತೊಡಗಿಕೊಂಡವರಾಗಿರ್ಬೋದು, ವಿಶೇಷವಾದಂಥ ಜ್ಞಾನವನ್ನು ಹೊಂದಿದಂಥವರು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಏನಾಗ್ತಾರೆ ಅಂತ ಹೇಳ್ತಾರೆ, ವಲಸೆ ಹೋಗ್ತಾರ. ಇಲ್ಲಿ ವಿದ್ಯಾರ್ಥಿಗಳೇ, ಮತ್ತೊಂದು ದೇಶಕ್ಕೆ ವಲಸೆ ಹೋಗುವುದರ ಮೂಲಕ ಈ ರೀತಿಯಾದಂಥ ದೇಶದೊಳಗಿನ ವಲಸೆಯನ್ನು ನೋಡಿ, ಎರಡು ರೀತಿಯಾಗಿ ವಲಸೆ ನಡೀತಾ, ಒಂದು ದೇಶದ ಒಳಗಡೆ ನಡೆಯುವಂಥ ವಲಸೆ, ಇನ್ನೊಂದು ದೇಶವನ್ನು ಬಿಟ್ಟು ಹೊರಗಡೆ ಹೋಗುವಂಥ ವಲಸೆ. ದೇಶದ ಒಳಗೆ ಒಳಗಿನ ವಲಸೆಯನ್ನು ಬಾಹ್ಯ ವಲಸೆಗಳೆರಡಕ್ಕೂ ಸಾರಿಗೆ ವೆಚ್ಚ, ಇನ್ನಿತರ ಜೀವನದ ವೆಚ್ಚಗಳು ತಗುಲುತ್ತವೆ. ಯಾಕಂದ್ರೆ ದೇಶದ ಒಳಗಡೆನೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕಾದ್ರೂ ಸಾರಿಗೆ ವೆಚ್ಚ ಬೇಕು, ದೇಶದ ಹೊರಗಡೆನೂ ಹೋಗಬೇಕಾದರೂ ಸಾರಿಗೆ ವೆಚ್ಚ ತಗುಲುತ್ತದೆ. ಈ ರೀತಿಯಾದಂತಹ ವಲಸೆಯ ಮೇಲಿನ ವೆಚ್ಚವು ಮಾನವ ಬಂಡವಾಳ ನಿರ್ಮಾಣದ ಮೂಲವಾಗಿದೆ. ಒಟ್ಟವರೇನ್ರಿ, ಬೇರೆ ಕಡೆ ಹೋದರೂ ಖರ್ಚು ಆದರೂ ಪರವಾಗಿಲ್ಲ, ಅಲ್ಲಿ ಉದ್ಯೋಗ ಸಿಗ್ತೈತಿ, ವೇತನ ಸಿಗ್ತೈತಿ ಅನ್ನುವಂಥ ಮನೋಭಾವನೆಯಿಂದ ಖರ್ಚು ಮಾಡ್ಕೊಂಡು ಏನು ಮಾಡ್ತಾರೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾರಂತ ಹೇಳ್ತೀವಿ. ಇಲ್ಲಿ ಮಾನವ ಬಂಡವಾಳ ಮುಕ್ತ ಚಲನೆಯ ಕೊರತೆ ಇದೆ. ಅದಕ್ಕೆ ಕಾರಣಗಳೇನೆಂದರೆ, ಮಾನವ ಬಂಡವಾಳ ಮುಕ್ತ ಚಲನೆಯ ಕೊರತೆ ಐತಿ. ಅಂದರೆ ಮುಕ್ತವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋಕೆ ತೊಂದರೆ ಐತಿ. ಅದಕ್ಕೆ ಕಾರಣ ಏನಂದ್ರೆ, ಮೊದಲೇದಾಗಿ ರೀ, ಪ್ರದೇಶದಿಂದ ಪ್ರದೇಶಕ್ಕಿರುವ ಭಾಷೆಗಳಲ್ಲೇ ವ್ಯತ್ಯಾಸ. ನೋಡಿ, ಭಾರತ ಎನ್ನುವಂಥ ಒಂದು ಅಖಂಡವಾದಂಥ ದೇಶದಲ್ಲಿ ಹಲವು ರಾಜ್ಯಗಳು ತಮ್ಮದೇ ಆದಂಥ ಭಾಷೆಯನ್ನು ಏನು ಮಾಡ್ಯಾವ್ರಿ, ರೂಢಿಸ್ಕೊಂಡವ, ಬಳಸಿಕೊಳ್ತಾ ಇದ್ದಾವ. ಇದರಿಂದಾಗಿ ಜನರಿಗೆ ಭಾಷೆ ಬರದೇ ಇರುವ ಕಾರಣ, ನಮ್ಮ ಕರ್ನಾಟಕದಲ್ಲಿರುವಂಥವರು ಕನ್ನಡ ಮಾತಾಡ್ತಾರೆ, ಮಹಾರಾಷ್ಟ್ರದಲ್ಲಿರುವಂಥವರು ಮರಾಠಿ ಮಾತಾಡ್ತಾರೆ. ಈ ರೀತಿಯಾದಂಥ ಏನಪ್ಪ ಅಂದರೆ, ಇಲ್ಲಿ ಭಾಷೆಯಲ್ಲಿನ ವ್ಯತ್ಯಾಸದಿಂದ ಜನ ಮುಕ್ತವಾಗಿ ಚಲಿಸ್ತಾ ಇಲ್ಲ. ಯಾಕಂದ್ರೆ ನಮಗೆ ಆ ಭಾಷೆ ಬರ್ತಿರಂಗಿಲ್ಲ, ನಾವು ಅಲ್ಲಿ ಹೋಗಿ ನಾವು ಕನ್ನಡ ಮಾತಾಡಿದ್ವಿ ಅಂದ್ರೆ ಆ ಭಾಷೆ ಅವ್ರಿಗೆ ಅರ್ಥಾಗಂಗಿಲ್ಲ, ಅಲ್ಲಿ ಏನಾಗ್ತೈತಿ ರೀ, ಕಮ್ಯುನಿಕೇಷನ್ ತಪ್ತೈತಿ, ಅವರ ನಮ್ಮ ಮಧ್ಯೆ ಹೊಂದಾಣಿಕೆ ತಪ್ತೈತಿ. ಯಾವಾಗ ನಾವು ಏನು ಕೇಳ್ತೀವೋ ಅವ್ರು ಏನು ಹೇಳ್ತಾರೋ ನಮ್ಗೆ ಅರ್ಥಾಗಂಗಿಲ್ಲ. ಇದರಿಂದಾಗಿ ಜನ ಮುಕ್ತವಾಗಿ ಕೆಲಸಕ್ಕೆ ಏನು ಮಾಡ್ತಾ ಇದ್ದಾರೆ, ವಲಸೆ ಹೋಗೋಕೆ ಅನಿಸ್ತಾ ಇದ್ದಾರೆ. ನಂತರ ಎರಡನೇದಾಗಿ ಬರುವಂಥದ್ದು ದೇಶದಿಂದ ದೇಶಕ್ಕೆ ಆಹಾರ ಪದ್ಧತಿಯಲ್ಲಿನ ವ್ಯತ್ಯಾಸ. ನೋಡಿ, ನಾವು ನಮ್ಮ ದೇಶದ ವಾತಾವರಣಕ್ಕೆ ತಕ್ಕಂತೆ ಆಹಾರ ಸೇವಿಸ್ತಾ ಇದ್ರೆ ಅವ್ರ ದೇಶಕ್ಕೆ ತಕ್ಕಂಗೆ ಆಹಾರ ಸೇವಿಸ್ತಿರ್ತಾರೆ, ಆದರೆ ನಮಗೆ ಅದರಲ್ಲಿ ಏನಾಗ್ತೈತಿ ರೀ, ಹೊಂದಾಣಿಕೆ ಆಗಂಗಿಲ್ಲ. ಇನ್ನು ಕೊನೆಯದಾಗಿ ಬರುವಂಥದ್ದು ದೇಶದಿಂದ ದೇಶಕ್ಕಿರುವ ಹವಾಮಾನದಲ್ಲಿನ ವ್ಯತ್ಯಾಸ. ನೋಡಿ ವಿದ್ಯಾರ್ಥಿಗಳೇ, ನಮ್ಮಲ್ಲಿರುವಂಥ ಹವಾಮಾನಕ್ಕೂ ನಾವು ಬೇರೆ ರಾಷ್ಟ್ರಕ್ಕೆ ಹೋದಂಥ ಹವಾಮಾನಕ್ಕೂ ಏನಾಗ್ತೈತಿ, ವ್ಯತ್ಯಾಸವಾಗ್ತೈತಿ. ನಂತರ ಕೌಟುಂಬಿಕ ವಾತ್ಸಲ್ಯ. ಯಾಕಂದ್ರೆ ದುಡ್ಯಾಕ ಮಾತ್ರ ಹೋದಂದ್ರೆ ಇಲ್ಲಿ ಕುಟುಂಬದ ವಾತ್ಸಲ್ಯವನ್ನು ಕಳೆದುಕೊಂಡು ಬಿಡ್ತಾನೆ, ಅವ ಅಲ್ಲೇ ತನ್ನ ಉದ್ಯೋಗದಾಗ ನಿರತ ಆಗಿಬಿಡ್ತಾನೆ, ಇಲ್ಲಿ ಕೌಟುಂಬಿಕ ವಾತ್ಸಲ್ಯವನ್ನು ಕಳ್ಕೋತಾನ. ನಂತರ ಬರುವಂಥದ್ದು ಅಪರಿಚಿತ ಸಾಮಾಜಿಕ ಸಂಸ್ಕೃತಿಯ ಸನ್ನಿವೇಶಗಳು. ಅಲ್ಲಿ ಪರಿಚಯನೇ ಇರಂಗಿಲ್ಲ, ಅಲ್ಲಿರುವಂಥ ಸಾಮಾಜಿಕ ಅಲ್ಲಿ ಸಾಂಸ್ಕೃತಿಕಕ್ಕೆ ಏನಾಗಬೇಕ್ರಿ, ಮಾರು ಹೋಗಬೇಕಾಗ್ತೈತಿ. ಇದರಿಂದಾಗಿ ಏನಪ್ಪ ಅಂದ್ರೆ ಜನ ಮುಕ್ತವಾಗಿ ವಲಸೆ ಹೋಗಕ್ಕೆ ಏನಾಗ್ತಾ ಇದ್ದಾರೆ, ಅನಿಸ್ತಾ ಇದ್ದಾರೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು. ನಂತರ ಕೊನೆಯದಾಗಿ ಬರುವಂಥದ್ದು ನೋಡ್ರಿ, ಐದನೇದಾಗಿ ಬರುವಂಥದ್ದು ಮಾಹಿತಿ ಮೇಲಿನ ವೆಚ್ಚ. ಮಾಹಿತಿ ಮೇಲಿನ ವೆಚ್ಚ ಮಾನವ ಬಂಡವಾಳ ನಿರ್ಮಾಣದ ಐದನೇ ಮೂಲ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಮಾಹಿತಿ ಮೇಲಿನ ವೆಚ್ಚ. ಎಕ್ಸ್ಪೆಂಡಿಚರ್ ಆನ್ ಇನ್ಫಾರ್ಮೇಷನ್ ಅಂತೇಳಿ ಬರ್ತೈತಿ ಮಾಹಿತಿ ಮೇಲಿನ ವೆಚ್ಚ. ಜನರು ತಮ್ಮ ದಿನನಿತ್ಯದ ಜೀವನದ ತಮ್ಮ ಅಭಿವೃದ್ಧಿಯ ದೃಷ್ಟಿಯಿಂದ ಶ್ರಮದ ಮಾರುಕಟ್ಟೆಯ ಮಾಹಿತಿ, ಶಿಕ್ಷಣ, ಉದ್ಯೋಗ, ವೇತನ, ಪ್ರಮಾಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಪಡೆದುಕೊಳ್ಳಲು ವೆಚ್ಚ ಮಾಡುತ್ತಾರೆ. ನೋಡಿ, ಜನ ಯಾತಕ್ಕಾಗಿ ವೆಚ್ಚ ಮಾಡ್ತಾರೆ ಅಂತ ಹೇಳ್ತಾರೆ ಅಂದರೆ ರೀ, ಮಾನವ ತಮ್ಮ ದೈನಂದಿನ ಜೀವನದಲ್ಲಿ ತಮ್ಮ ಅಭಿವೃದ್ಧಿಯ ದೃಷ್ಟಿಯಿಂದ ನಾ ಏನಾಗಬೇಕು, ಬದಲಾವಣೆ ಆಗಬೇಕು. ಹಾಗಾದರೆ ಎಲ್ಲೆಲ್ಲಿ ಏನೇನಿದಾವ ನೋಡಿ, ಅಲ್ಲೇ ಕುಳಿತುಕೊಂಡಂಥ ಸ್ಥಳದಲ್ಲಿ ಶ್ರಮದ ಮಾರುಕಟ್ಟೆ ಮಾಹಿತಿ ನೋಡಿ, ಶ್ರಮದ ಮಾರುಕಟ್ಟೆ ಮಾಹಿತಿ ತಗೋತಾನೆ, ಎಲ್ಲಿ ಶ್ರಮಿಕರ ಮಾಹಿತಿ. ನಂತರ ಶಿಕ್ಷಣದ ಮಾಹಿತಿ, ಶಿಕ್ಷಣಕ್ಕೆ ಸಂಬಂಧಿಸಿದಂಥದ್ದು, ವೇತನದ ಪ್ರಮಾಣ, ಉದ್ಯೋಗ ಎಲ್ಲೆಲ್ಲಿದಾವ, ಅದರ ಜೊತೆಗೆ ಆರೋಗ್ಯ ಸಂಬಂಧಿಸಿದಂತೆ ನೋಡಿ, ಆರೋಗ್ಯಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಕೂಡ ಏನು ಮಾಡ್ತಾನೆ ರೀ, ವೆಚ್ಚವನ್ನು ಮಾಡುವುದರ ಮೂಲಕ ಪಡ್ಕೋತಾನೆ. ಇದಕ್ಕೆ ಕಾರಣ ಏನಂದ್ರೆ ರೀ, ಮನುಷ್ಯ ತಾ ಏನಾಗಬೇಕ್ರಿ, ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು. ತಾ ಕುಳಿತುಕೊಂಡೇ ಸ್ಥಳದಲ್ಲಿ ಎಲ್ಲೆಲ್ಲಿ ಉದ್ಯೋಗದಾವ, ಅಲ್ಲಿ ವೇತನ ಎಷ್ಟೈತಿ, ಅಲ್ಲಿ ಎಂಥ ಏನಪ್ಪ ಅಂದ್ರೆ ಕೆಲಸದಾವ, ಯಾವ ರೀತಿಯಾದಂಥ ಶ್ರಮಿಕರ ಪ್ರಮಾಣ ಐತಿ, ಎಲ್ಲವನ್ನ ಇಲ್ಲೇ ಕುಳಿತುಕೊಂಡು ಏನಪ್ಪ ಅಂದ್ರೆ ಮಾಹಿತಿಯ ಮೇಲೆ ವೆಚ್ಚ ಮಾಡುವುದರ ಮೂಲಕ ತನ್ನ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ಜನ ಏನು ಮಾಡ್ತಾರೆ, ವೆಚ್ಚವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಆರೋಗ್ಯ ಮತ್ತು ಶಿಕ್ಷಣದ ವೆಚ್ಚಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆಯುವುದು ಅಗತ್ಯ.
ನೋಡಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಮಾಹಿತಿ ಪಡೆಯುವುದು ಅವಶ್ಯಕವಾಗಿದೆ. ಯಾಕೆ ಶಿಕ್ಷಣ ಅನ್ನುವಂಥದ್ದು ಇಲ್ಲೇ ಕುಳಿತುಕೊಂಡು ಆತ ಜ್ಞಾನವನ್ನು ಸಂಪಾದಿಸಬಹುದು. ನಂತರ ಇಲ್ಲೇ ಕುಳಿತುಕೊಂಡು ಆರೋಗ್ಯಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ತಿಳಿದುಕೊಂಡು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಅವು ಅಗತ್ಯದವಂತ ಹೇಳ್ತಾರೆ. ಉದಾಹರಣೆಗೆ ಅಂತರ್ಜಾಲದ ಮೂಲಕ ಉದ್ಯೋಗ ಮಾಹಿತಿ ಸಂದರ್ಶನ ಮತ್ತು ಅದಕ್ಕೆ ಸಂಬಂಧಿಸಿದ ವೇತನವನ್ನು ತಿಳಿಯಲು ವೆಚ್ಚ ಮಾಡ್ತಾರೆ. ನೋಡಿ ಇಲ್ಲೇ ಕುಳಿತುಕೊಂಡು ಉದ್ಯೋಗದ ಮೂಲಕ ನೋಡಿ ಉದ್ಯೋಗ ಮಾಹಿತಿ ಸಂದರ್ಶನ ಯಾವ ರೀತಿಯಾಗಿ ಸಂದರ್ಶನ ನಡೀತೈತಿ, ಅಲ್ಲಿ ಯಾವ ರೀತಿಯಾಗಿ ಉದ್ಯೋಗ ಐತಿ, ಅದನ್ನೆಲ್ಲವನ್ನು ಇಲ್ಲೇ ಕುಳಿತುಕೊಂಡು ಏನು ಮಾಡ್ತಾರೆ ತಿಳ್ಕೊತಾರೆ. ನಂತರ ಶೈಕ್ಷಣಿಕ ಸಂಸ್ಥೆಗಳಾದ ಇಂಜಿನಿಯರಿಂಗ್ ವೈದ್ಯಕೀಯ ಕಾಲೇಜುಗಳ ಮಾಹಿತಿಯನ್ನು ತಿಳಿಯಲು, ಅಂದರೆ ಈ ಸಂಸ್ಥೆಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತವೆಯೋ ಅಥವಾ ಶಿಕ್ಷಣದ ಗುಣಮಟ್ಟವನ್ನು ನೀಡುವುದಿಲ್ಲವೋ ಅಥವಾ ಶುಲ್ಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಯಾವ ಬೆಲೆಯಲ್ಲಿ ಶುಲ್ಕವನ್ನು ವಿಧಿಸುತ್ತವೆ ಎಂಬ ವಿಚಾರವನ್ನು ತಿಳಿಯಲು ಹಣವನ್ನು ವೆಚ್ಚ ಮಾಡುತ್ತಾರೆ. ಈ ವೆಚ್ಚವು ಮಾನವ ಬಂಡವಾಳ ನಿರ್ಮಾಣದ ಒಂದು ಮೂಲವಾಗಿದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ನೋಡಿ ಅಲ್ಲೇ ಕುಳಿತುಕೊಂಡು ವೆಚ್ಚವನ್ನು ಮಾಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕ್ತಾರಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ಮಾನವ ಬಂಡವಾಳದ ಮೂಲಗಳು ನೋಡಿ ವಿದ್ಯಾರ್ಥಿಗಳೇ ತುಂಬ ಪ್ರಮುಖವಾದಂಥ ಪ್ರಶ್ನೆ ಐತಿ. ಈ ಪ್ರಶ್ನೆ ಏನಪ್ಪ ಅಂದ್ರೆ ನಿಮಗೆ ಬರ್ತೈತಿ, ಮಾನವ ಬಂಡವಾಳದ ನಿರ್ಮಾಣದ ಮೂಲಗಳನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆ ಬರ್ತೈತಿ. ಆವಾಗ ಶಿಕ್ಷಣದ ಮೇಲಿನ ವೆಚ್ಚ ಎಕ್ಸ್ಪೆಂಡಿಚರ್ ಆನ್ ಎಜುಕೇಷನ್, ಆರೋಗ್ಯದ ಮೇಲಿನ ವೆಚ್ಚ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್, ವೃತ್ತಿನಿರತ ತರಬೇತಿಯ ಮೇಲಿನ ವೆಚ್ಚ, ಆನಂತರ ವಲಸೆಯ ಮೇಲಿನ ವೆಚ್ಚ, ಮಾಹಿತಿ ಮೇಲಿನ ವೆಚ್ಚ, ಈ ರೀತಿಯಾಗಿ ಐದು ರೀತಿಯಾದಂಥ ಮಾನವ ಬಂಡವಾಳ ನಿರ್ಮಾಣದ ಮೂಲಗಳನ್ನು ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ ಅಧ್ಯಯನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಇದು ಮಾನವ ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣದ ಮೂಲ. ನೋಡಿ ಭಾರತದಲ್ಲಿ ಮಾನವ ಬಂಡವಾಳವನ್ನು ನಿರ್ಮಾಣವನ್ನು ಹೆಂಗೆ ಮಾಡ್ತೀವಿ ಅನ್ನುವಂಥದ್ದನ್ನು ಈ ಮಾನವ ಬಂಡವಾಳ ನಿರ್ಮಾಣದ ಮೂಲಗಳ ಮೂಲಕ ಅರ್ಥ ಮಾಡ್ಕೋತೀವಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇಷ್ಟು ಇವತ್ತು ಸಾಕು, ಉಳಿದಿದ್ದನ್ನು ನಂತರದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.